ಆನ್ಲೈನ್ ವಂಚನೆ ಅಂತ ಸಂದರ್ಭದಲ್ಲಿ ನಿತ್ಯ ನಿರಂತರವಾಗಿ ನಡೀತಾ ಇದೆ ಅಂತಲೇ ಹೇಳಬಹುದು ಯಾರು ನಮ್ಮ ಅಕೌಂಟನ್ನು ಹ್ಯಾಕ್ ಮಾಡ್ಬೋದು ನಾವು ಕಷ್ಟಪಟ್ಟು ದುಡಿದಂಥ ಹಣವನ್ನು ಎಗರಿಸಬಹುದು ಹಾಗಾಗಿ ಈ ಆನ್ಲೈನ್ ವಂಚನೆಯ ಕುರಿತಂತೆ ಎಷ್ಟೇ ಜಾಗೃತವಾಗಿದ್ದರೂ ಕೂಡ ಸಾಲೋದೇ ಇಲ್ಲ ಹಾಗಾಗಿ ನಾವು ಆನ್ಲೈನ್ ವಂಚನೆಗೆ ಒಳಗಾಗಿದ್ದೇವೆ ಅನ್ನೋದು ಹೇಗಾದರೂ ಗೊತ್ತಾಗುತ್ತೆ ಯಾಕಂದರೆ ಇವತ್ತು ಸ್ವಲ್ಪ ಕಲಿತವರು ಇವತ್ತು ಹೊಸ ಹೊಸ ತಂತ್ರಜ್ಞಾನದಲ್ಲಿ ಮೊಬೈಲ್ ಟೆಕ್ನಾಲಜಿ ಅನ್ನೋದೆಲ್ಲ ಬರ್ತಾಯಿದೆ ಆದರೂ ಕೂಡ ಹಲವು ಸಂದರ್ಭಗಳಲ್ಲಿ ಆನ್ಲೈನ್ ವಂಚನೆಗೆ ನಾವು ಒಳಗಾಗಿದ್ದೇವೆ ಅಂತ ಗೊತ್ತಾಗುವಂತಿಲ್ಲ ಗೊತ್ತಾದರೂ ಕೂಡ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ ಬಹಳ ಮುತುವರ್ಜಿಯಿಂದ ಅವರು ತನಿಖೆಯನ್ನು ಮಾಡಿದ್ರು ಕೂಡ ಆದಷ್ಟು ಬೇಗ ಫಲಿತಾಂಶ ಅನ್ನೋದು ಸಿಗೋದಿಲ್ಲ ಇನ್ನು ರೈತಾಪಿ ವರ್ಗ ಅಂದಾಗ ಬ್ಯಾಂಕ್ ಎಕೌಂಟ್ ಅನ್ನೋದಿರುತ್ತೆ ಕೀಪ್ಯಾಡ್ ಫೋನ್ಗಳನ್ನು ಬಳಸ್ತಾ ಇರ್ತಾರೆ ಅವರ ಅಕೌಂಟ್ನಿಂದಲೂ ಕೂಡ ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಅವರು ಈ ತಂತ್ರಜ್ಞಾನದ ಯುಗದಲ್ಲಿ ಹಣವನ್ನು ಕಳ್ಕೊಂಡಾಗ ಆನ್ಲೈನ್ ವಂಚನೆಗೆ ಒಳಗಾದಾಗ ಪರಿಹಾರ ಏನು ಇವಾಗ ಬಗ್ಗೆ ಸಾಕಷ್ಟು ಸಮಸ್ಯೆಗಳು ಇನ್ನೂ ಹಾಗೆ ಇದ್ದಾವೆ ಪ್ರಶ್ನೆಗಳು ಹಾಗೆ ಇದ್ದಾವೆ ಹಾಗಾಗಿ ಉತ್ತರ ಹುಡುಕುವಂತಹ ಪ್ರಯತ್ನ ಯಾಕಂದರೆ ಸೈಬರ್ ಕ್ರೈಮ್ ಅನ್ನೋದು ಹೆಚ್ಚಾಗ್ತಾ ಇದ್ದಾಗ ಸೈಬರ್ ಸೆಕ್ಯುರಿಟಿ ಅನ್ನೋದು ಕೂಡ ಅಷ್ಟೇ ಮುತುವರ್ಜಿಯಿಂದ ಕೆಲಸ ಮಾಡಬೇಕಾಗತ್ತೆ ಕಾರಣ ತಂತ್ರಜ್ಞಾನ ತಂತ್ರಜ್ಞಾನ ಬೆಳೀತಾ ಇದೆ ಭಾರತ ಬೆಳೀತಾ ಇದೆ ವಿಶ್ವ ಬೆಳೀತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಕೂಡ ಅಷ್ಟೇ ಜಾಗ್ರತೆಯಿಂದ ಇರಬೇಕಾಗತ್ತೆ ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಆನ್ಲೈನ್ ವೆಂಚ್ ವಂಚನೆಯ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ನಾನು ದಿವ್ಯಾಶ್ರೀ ನಗರ ಪ್ರದೇಶ ಅಂತ ನಾವು ತಗೊಳ್ಳೋದಾದರೆ ಆನ್ಲೈನ್ ವಂಚನೆ ಅಂದಾಗ ನೋಡಿ ಬೆಂಗಳೂರು ಅಗ್ರಗಣ್ಯ ಅಂತಲೇ ಹೇಳ್ಬೋದು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ವಂಚನೆ ಪ್ರಕರಣಗಳು ಆನ್ಲೈನ್ ವಂಚನೆ ಪ್ರಕರಣಗಳು ಜಾಸ್ತಿ ಐದು ವರ್ಷ ಅಂತ ನಾವು ತಗೊಳ್ಳೋದಾದರೆ ಒಂಬತ್ತು ಸಾವಿರದ ಐನೂರ ಐವತ್ತ್ಮೂರು ಪ್ರಕರಣ ದಾಖಲಾಗಿದೆ ನಕಲಿ ಲೋನ್ ಆ್ಯಪ್ ಮೂಲಕ ವಂಚನೆಯನ್ನು ಮಾಡ್ತಾರೆ ನೋಡಿ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ನೀಲಿ ಬಣ್ಣದವರು ಒಂದು ಲಿಂಕ್ ಹಾಕಿದ್ದಾರೆ ನೀವು ಅದನ್ನ ಟಚ್ ಮಾಡಿದ್ರು ನಿಮ್ಮ ಅಕೌಂಟ್ ಅಲ್ಲಿರೋ ಹಣ ಹೋಯ್ತು ಅಂತಾನೆ ಲೆಕ್ಕ ಅದು ಹೇಗೆ ಏನು ನಿಜಕ್ಕೂ ಕೂಡ ಗೊತ್ತಾಗೋದಿಲ್ಲ ನಾನು ಏನೂ ಮಾಡಿಲ್ಲ ನನ್ನ ಅಕೌಂಟಲ್ಲಿದ್ದಂಥ ಹಣ ಸಂಪೂರ್ಣ ಹೋಗಿದೆ ಇಲ್ಲ ಒಂದಿಷ್ಟು ಹಣ ಹೋಗಿದೆ ಅನ್ನುವಂತಹ ಹಲವು ಕಂಪ್ಲೇಂಟ್ಗಳನ್ನು ನಾವು ನೋಡ್ತಾ ಇರ್ತೀವಿ ಆದರೆ ಇದಕ್ಕೆ ಪ್ರಮುಖ ಕಾರಣ ಎಲ್ಲೋ ಒಂದು ಟೀಮ್ ನಕಲಿಯಾಗಿ ಆನ್ಲೈನ್ನಲ್ಲಿ ವಂಚನೆ ಮಾಡೋದಕ್ಕೆ ನಿಂತ್ಕೊಂಡು ಬಿಟ್ಟಿರುತ್ತೆ ಐದು ವರ್ಷದಲ್ಲಿ ನೋಡಿ ಐನೂರ ತೊಂಬತ್ನಾಲ್ಕು ಕೋಟಿಯನ್ನು ಹಣ ಕಳ್ಕೊಂಡಿದ್ದಾರೆ ನೋಡಿ ಒಂದೊಂದು ಎಕೌಂಟಿಂದಲೂ ಕೂಡ ಒಂದೊಂದು ರೂಪಾಯಿ ತಗೊಂಡ್ರು ಆ ವಂಚನೆ ಮಾಡೋರಿಗೆ ಬಹುದೊಡ್ಡ ಲಾಭ ಅಂತಾನೆ ಹೇಳ್ಬೋದು ಅಥವಾ ಹ್ಯಾಕರ್ಸ್ಗೆ ಲಾಭ ಅಂತಾನೆ ಹೇಳ್ಬೋದು ಐದು ವರ್ಷದ ಅಂತ ನಾವು ನೋಡೋದಾದ್ರೆ ಐನೂರ ತೊಂಬತ್ನಾಲ್ಕು ಅಂದ್ರೆ ಹಾರ್ಡ್ಲಿ ನೂರ ಇಪ್ಪತ್ತು ಕೋಟಿ ಪರಿಯರ್ ಜನ ಕಳೆದುಕೊಂಡಿದ್ದಾರೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಐ ಟಿ ಎಕ್ಸ್ಪರ್ಟ್ ಆಗಿರುವಂತಹ ಶ್ರೀರಾಮ್ ಅವರಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ತಂತ್ರಜ್ಞಾನದ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ಐ ಟಿ ಎಕ್ಸ್ಪರ್ಟ್ ಆಗಿರುವಂಥ ಪಣಿಂದ್ರ ಅವರು ನಮ್ಮ ಜೊತೆ ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ ಸರ್ ನಮಸ್ಕಾರ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಮತ್ತೊಮ್ಮೆ ಅವ್ರನ್ನ ಸಂಪರ್ಕ ಮಾಡೋಣ ಶಿವಮೊಗ್ಗ ಹಲವಾರು ಸಂದರ್ಭದಲ್ಲಿ ಈ ನಾವೇನಾದರೂ ಆನ್ಲೈನ್ ವಂಚನೆಗೆ ಒಳಗಾಗಿದ್ದಾವ ಇಲ್ವಾ ಅಂತಲೇ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಈ ಆನ್ಲೈನ್ ವಂಚನೆ ಅಂದ್ರೇನು ಯಾವ್ಯಾವ ರೀತಿ ನಾವು ಆನ್ಲೈನ್ ವಂಚನೆಗೆ ಒಳಗಾಗಬಹುದು ಅಂತ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಆ್ಯಪ್ ನಾವು ಪ್ಲೇಸ್ಟೋರ್ ಇನ್ಸ್ಟಾಲ್ ಮಾಡ್ತೀವಿ ಇನ್ಸ್ಟಾಲ್ ಮಾಡಬೇಕಾದ್ರೆ ಕೆಲವೊಂದು ನಿಮಗಲ್ಲಿ ವೆರಿಫೈಡ್ ಅಂತ ಬರುತ್ತೆ ಸೊ ಗ್ರೀನ್ ವೆರಿಫೈಡ್ ಅಂತ ಬಂದಾಗ ಸೊ ಅದು ಗೂಗಲ್ ಸ್ಟೋರ್ ಇಲ್ಲಿ ವೆರಿಫೈಡ್ ಆಗಿದೆ ಅಂತ ಅರ್ಥ ಸಪೋಸ್ ಈಗ ಹಾಂ ಸೇಫ್ ಆಗಿದೆ ಅಂತ ಅರ್ಥ ಸಪೋಸ್ ಈಗ ವೆರಿಫೈಡ್ ಆಗಿರೋದಿಲ್ಲ ಯಾವುದೋ ಒಂದು ಮೆಸೇಜ್ ಕಳಿತೆ ಡಿ ವಾಂಟ್ ಟು ಕಂಟಿನ್ಯೂ ಅಂತ ಕೇಳಿದಾಗ ಎಸ್ ಅಂತ ಓಕೆ ಅಂತ ಕೊಟ್ಟಾಗ ಏನಾಗುತ್ತೆ ಸೊ ಅದು ಆ್ಯಪ್ ಇನ್ಸ್ಟಾಲೇಷನ್ ಆಗಿಬಿಡುತ್ತೆ ಕೆಲವೊಂದು ಅದೇ ಡೀಟೇಲ್ಸ್ ಫೋನ್ ನಂಬರ್ ಕಳೆಯುತ್ತೆ ಆಮೇಲೆ ಕೆಲವೊಂದು ಆಧಾರ್ ಕಾರ್ಡ್ ಕೇಳುತ್ತೆ ಪ್ಯಾನ್ ಕಾರ್ಡ್ ಕೇಳುತ್ತೆ ಜಸ್ಟ್ ನೀವು ಫೋನ್ ನಂಬರ್ ಎಂಟ್ರಿ ಆಗ್ತಾಯಿದ್ದಂಗೆ ನೀವು ಆಲ್ಮೋಸ್ಟ್ ಡೀಟೇಲ್ಸ್ ಸಿಕ್ಬಿಡುತ್ತೆ ಅವ್ರಿಗೆ ಅವ್ರ ಆಧಾರ್ ಕಾರ್ಡೆಲ್ಲ ಸಿಕ್ಬಿಡುತ್ತೆ ಪ್ಯಾನ್ ನಂಬರೆಲ್ಲ ಸಿಕ್ಬಿಡುತ್ತೆ ಸೊ ಅದಾದ ನಂತರ ನಿಮಗೆ ಮೆಸೇಜ್ ಬರೋದು ಸ್ಟಾರ್ಟ್ ಆಗುತ್ತೆ ಸೊ ಈ ಥರ ನಿಮಗೆ ಲಕ್ಕಿ ಡ್ರಾ ಈ ಥರ ಒಂದು ಒ ಟಿ ಪಿ ಇರುತ್ತೆ ಅದನ್ನು ಹೇಳಿ ನಿಮ್ಗೆ ಇಮಿಡಿಯೇಟ್ ಆಗಿ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಸೊ ಅದಕ್ಕೂ ಮುಂಚೆ ನೀವೊಂದು ಏನು ಮಾಡ್ತೀರಾ ಅಕೌಂಟ್ಗೆ ಒಂದು ನೀವೊಂದು ಟೂ ಹಂಡ್ರೆಡೋ ಫೈವ್ ಹಂಡ್ರೆಡ್ ತೌಸಂಡ್ ನೀವು ನಮಗೆ ಅಕೌಂಟ್ಗೆ ನೀವು ಮನಿ ಕಳಿಸ್ಬೇಕಾಗುತ್ತೆ ನಿಮಗೆ ಐವತ್ತು ಐವತ್ತು ಸಾವಿರ ಬರುತ್ತೆ ಸೊ ಈ ಥರದ್ದೆಲ್ಲ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಆಗೋದು ನೀವು ಹೇಳಿದ್ರಿ ಅಲ್ಲಿ ಯಾವುದೋ ಒಂದು ಲಿಂಕ್ ಬರುತ್ತೆ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಅದು ಸೇವ್ ಅದು ಐ ಮೀನ್ ಡೇಟಾಸ್ ಎಲ್ಲ ಅವ್ರಿಗೆ ಸಿಗುತ್ತೆ ಅಂತ ಅದು ಖಂಡಿತ ಸತ್ಯ ಅದು ಯಾವ್ದೋ ಒಂದು ಹನ್ನೊಂದು ನಂಬರ್ ಅದು ನಿಮ್ಗೆ ನಂಬರ್ ಯಾವತರ ಇಂಡಿಯನ್ ನಂಬರ್ ಅಂತ ಇರೋದಿಲ್ಲ ಬ್ರಾಕೆಟ್ ಅಲ್ಲಿ ಯಾವ್ದೋ ಒಂದು ಜೀರೋ ತರ ಬ್ರಾಕೆಟ್ ಅಲ್ಲಿ ಇರುತ್ತೆ ಜಸ್ಟ್ ನಾವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅದು ಕುತೂಹಲ ಇರುತ್ತೆ ಏನೋ ಬಂದಿ ಯಾವ್ದೋ ಪಾಪ ಏನ್ ನೋಡೋಣ ಇದು ಏನ್ ಮೆಸೇಜ್ ಇದೆ ನೋಡೋಣ ಯಾರೋ ಹಾಯ್ ಅಂತ ಕಳಿಸ್ತಾರೆ ಹಾಯ್ ಗುಡ್ ಮಾರ್ನಿಂಗ್ ಅಂತ ಕಳಿಸ್ತಾರೆ ಯಾವ್ದೋ ಒಂದು ಲೇಡಿ ಫೋಟೋ ಗಳಾಗ್ತಾರೆ ಸೊ ಈ ತರ ಮಾಡಲ್ ಫೋಟೋಸ್ ಗಳಾಗ್ಬಿಟ್ಟು ಹಾಯ್ ಕೆಲವರು ಹುಡುಗರು ಇರ್ತಾರೆ ಯಾರು ಇದು ನನಗೆ ಅಂತ ನೋಡೋಣ ರಿಪ್ಲೈ ಲಿಂಕ್ ಕಳಿಸ್ತಾರೆ ಲೈವಲ್ಲಿ ನೋಡಬಹುದು ಕ್ಲಿಕ್ ಮಾಡುವಂತ ಒಂದು ಮೆಸೇಜ್ ಬರ್ತಾರೆ ಸೊ ಲಿಂಕ್ ನ ಕ್ಲಿಕ್ ಏನಾಗುತ್ತೆ ಅವ್ರ ಮೊಬೈಲ್ ಇರೋ ಡೇಟಾಸ್ ಎಲ್ಲ ಅವ್ರಿಗೆ ಈಸಿಯಾಗಿ ಕ್ಯಾಚ್ ಆಗುತ್ತೆ ಸೊ ಕ್ಯಾಚ್ ಆಗ ನಂತರ ಅವ್ರಿಗೆ ಕಾಲ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ ಈ ಥರ ಲೇಡೀಸ್ ವಾಯ್ಸ್ ಬರುತ್ತೆ ಇದರ ಬ್ಯಾಂಕ್ ಇಂದಾನು ಬರುತ್ತೆ ಹಲವಾರು ಕಡೆಯಿಂದ ಅವ್ರಿಗೆ ಕಾಲ್ಸ್ ಬರೋದು ಒಂದೊಂದಾಗಿ ಒಂದೊಂದಾಗಿ ಸ್ಟಾರ್ಟ್ ಆಗ್ತಾ ಬರ್ತಾ ಇದೆ ರೈಟ್ ಇನ್ನು ಫೇಕ್ ಅಕೌಂಟ್ ಮೂಲಕ ಹೆಂಗೆ ಹಣವನ್ನ ವಂಚನೆ ಮಾಡುವಂಥದ್ದು ಇರುತ್ತೆ ಅದ್ರ ಬಗ್ಗೆ ನಾನು ಡೀಟೇಲ್ಸ್ ತಗೊಳ್ತೀನಿ ಸೈಬರ್ ಎಕ್ಸ್ಪರ್ಟ್ ಆಗಿರುವಂತಹ ಪಣೀಂದ್ರ ಅವರು ಝೂಮ್ ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ ನಮಸ್ಕಾರ ಸರ್ ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು ನಮಸ್ಕಾರ ಕೇಳಿಸಿದೆ ಹೇಳಿ ಓಕೆ ರೈಟ್ ಸರ್ ಇವತ್ತು ನಾವು ಆನ್ಲೈನ್ ವಂಚನೆ ಬಗ್ಗೆ ಮಾತಾಡ್ತಾ ಇದ್ವಿ ಬಹಳ ಮುಖ್ಯವಾಗಿ ಆನ್ಲೈನ್ ವಂಚನೆ ಅಂದಾಗ ಹಣದ ಬಗ್ಗೆಯೇ ಹೆಚ್ಚು ಕಾಳಜಿ ಅಂತಲೇ ಹೇಳ್ಬೋದು ಎಷ್ಟೋ ಹಣವನ್ನು ಜನಸಾಮಾನ್ಯರು ಕಳ್ಕೊಂಡಿರ್ತಾರೆ ಬಟ್ ಯಾವ್ಯಾವ ರೂಪದಲ್ಲಿ ಕಳ್ಕೊಂಡಿರ್ತಾರೆ ಅನ್ನೋದ್ರ ಬಗ್ಗೆ ನನಗೊಂದಷ್ಟು ಡೀಟೇಲ್ಸ್ ಕೊಡ್ಬೋದು ಅಂದರೆ ಈಗ ಯಾವುದೋ ಒಂದು ವಾಟ್ಸಾಪಲ್ಲಿ ಬರುವಂಥ ಮೆಸೇಜನ್ನು ಅದರಲ್ಲಿರುವಂಥ ಬ್ಲೂ ಕಲರ್ಲಿ ಏನೋ ಒಂದು ಲಿಂಕ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ್ಲೂ ಅಥವಾ ಒಂದು ಒ ಟಿ ಪಿನ ನಾವು ಬೈ ಮಿಸ್ ಆಗಿ ಹೇಳಿದಾಗ್ಲು ಅಂದರೆ ಯಾವ್ಯಾವ ರೂಪದಲ್ಲಿ ನಾವು ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಅದೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ಮೇಡಮ್ ಒಂದು ಮೊಬೈಲ್ಗೆ ಬರುವಂತಹ ವಾಟ್ಸ್ಆ್ಯಪ್ ಮುಖಾಂತರ ಅಥವಾ ಎಸ್ ಎಂ ಎಸ್ ಮುಖಾಂತರ ಬರುವಂತಹ ಲಿಂಕ್ ಗಳನ್ನ ಕ್ಲಿಕ್ ಮಾಡೋದ್ರಿಂದ ಅದು ಬ್ಯಾಂಕಿನ ಕೆಲವು ಖಾತೆಗಳು ಅಂತ ಅನ್ಕೊಂಡು ಟ್ರಾನ್ಸಾಕ್ಷನ್ ಮಾಡ್ತಾ ಹೋಗೋದಿಕ್ ಒಂದು ತರ ಅದು ಒನ್ ಆಫ್ ವೆರಿ ಕಾಮನ್ ಅದು ಬಟ್ ಇತ್ತೀಚೆಗೆ ಏನಾಗ್ತದೆ ಒಬ್ಬ ಕಣ್ಣನ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡುವಂತ ಪ್ರಕ್ರಿಯೆ ಏನಿದೆ ಅದು ಜಾಸ್ತಿ ಆಗಿದೆ ಇವನ್ ಯಾಕೆ ಅವನ ಅಕೌಂಟ್ ಮಾಡ್ತಾನೆ ಅಂತ ಕೇಳಿದ್ರೆ ಬಿಕಾಸ್ ಆಫ್ ಸಮ್ ಮಿಸ್ಲೀಡಿಂಗ್ ಕ್ಲೇಮ್ಸ್ ಏನಂದ್ರೆ ನಿಮ್ದು ಯಾವುದೋ ಒಂದು ಪಾರ್ಸಲ್ ಬಂದಿದೆ ಅದು ರಿಟರ್ನ್ ಹೋಗ್ತಾ ಇದೆ ಅದರಲ್ಲಿ ಪಾಸ್ಪೋರ್ಟ್ಸ್ ಗಳು ಸಿಕ್ಕಿದೆ ಮತ್ತೆ ಡ್ರಗ್ಸ್ ಗಳು ಸಿಕ್ಕಿದೆ ಅದು ಕ್ಲೋಸ್ ಮಾಡೋದಕ್ಕೆ ಪೊಲೀಸ್ ಕಂಪ್ಲೇಂಟ್ ಗೆ ನಾವು ಫಾರ್ವರ್ಡ್ ಮಾಡ್ತೀವಿ ಅಲ್ಲಿ ಪೊಲೀಸ್ ನಾವು ಬಂದ್ಬಿಟ್ಟು ನಿಮ್ ಅಕೌಂಟ್ ಎಲ್ಲ ಖಾತೆಗಳು ತೋರಿಸ್ಬಿಟ್ಟು ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ಕೊತಾನೆ ಅದು ಒಂಥರ ಬ್ಯಾಂಕ್ ಇಂದ ಫೋನ್ ಬರುತ್ತೆ ನಿಮಗೆ ನೀವು ಎಸ್ ಬಿ ಐದು ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದ್ರಲ್ಲ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರ ಇನ್ನ ಪೇಮೆಂಟ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅರೆ ನಾನ್ ಯಾಕೆ ಎಸ್ ಬಿ ಐಗೆ ಅಪ್ಲೈ ಮಾಡಿದ್ದೆ ಯಾವತ್ತ ಎಸ್ ಬಿ ಐಗೆ ಕಾರ್ಡ್ ಅಪ್ಲೈ ಮಾಡಿಲ್ಲ ಅಂತ ನಿಮಗೆ ನೋ ಯು ಯು ಆರ್ ಥಿಂಕಿಂಗ್ ಅಬೌಟ್ ದಿಸ್ ಅವನೇನ್ ಹೇಳ್ತಾನೆ ನಿಮ್ಮ ಹೆಸರಲ್ಲಿ ಯಾರೋ ಒಂದು ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದ್ದಾರೆ ಆ ಕ್ರೆಡಿಟ್ ಕಾರ್ಡ್ ಇಂದ ಇಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅದಕ್ಕೆ ನೀವು ಕಟ್ಬೇಕಿದೆ ಅಂತ ಅವನು ಕ್ಲೈಮ್ ಮಾಡ್ತಾನೆ ನೀವು ಮತ್ತೆ ಅಗೇ ಯು ಗೋ ಪ್ಯಾನಿಕ್ಟ್ ಮತ್ತೆ ಅವನೇನ್ ಮಾಡ್ತಾನೆ ಅದನ್ನ ಕಸ್ಟಮರ್ ಕೇರ್ಗೆ ಅಥವಾ ಅವರ ಸುಪೀರಿಯರ್ ಟೀಮ್ಗೂ ಫಾರ್ವರ್ಡ್ ಮಾಡ್ತಾನೆ ಅವ್ರು ವೆರಿಫಿಕೇಶನ್ ಮಾಡೋ ಹೆಸರಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಇಷ್ಟು ಅಮೌಂಟ್ ಹಿಂಗೆಲ್ಲ ಇದೆ ಅಂತ ಕೇಳ್ಬಿಟ್ಟು ಅವ್ರು ಟ್ರಾನ್ಸ್ಫರ್ ಮಾಡಿಸ್ಕೊತಾರೆ ಒಂದು ಬರೋ ಲಿಂಕ್ ನ ಕ್ಲಿಕ್ ಮಾಡಿ ಮಾಡೋದು ಟ್ರಾನ್ಸ್ಫರ್ ಇನ್ನೊಂದು ರೀತಿನಲ್ಲಿ ನಾವಾಗ್ ನಾವೇನೇನೆ ಆ ಒಬ್ಬ ಆರ್ಗನೈಸ್ಡ್ ಕ್ರೈಮ್ ಯಾರು ಮಾಡ್ತಿರ್ತಾರೆ ಸೈಬರ್ ಕ್ರೈಮ್ ಕ್ರಿಮಿನಲ್ ಗಳು ಅವ್ರ ಅಕೌಂಟ್ ಗೆ ದುಡ್ಡು ಹಾಕುವಂತದ್ದು ಅದು ಒಂದು ವಿಚಾರ ಮೂರನೇ ಬಂದು ನಮಗೆ ಗೊತ್ತಿಲ್ಲದೆ ಅಮೌಂಟ್ ಹೋಗ್ಬಿಡೋತರ ಅಂದ್ರೆ ಈ ಲೋನ್ ಅಪ್ಲಿಕೇಶನ್ ಮಾಡ್ಕೊಳಕ್ ಹೇಳ್ತಾರೆ ಅಥವಾ ಫೇಕ್ ಅಪ್ಲಿಕೇಶನ್ಗಳು ಬರ್ತಾ ಹೋಗ್ತವೆ ಒಂದು ಜಸ್ಟ್ ಒಂದು ಲಾಸ್ಟ್ ಮಂತ್ ಅಲ್ಲಿ ಕೆನರಾ ಬ್ಯಾಂಕ್ ಒಂದು ಅಪ್ಲಿಕೇಶನ್ ಓಡಿಸ್ತಾ ಇದ್ರು ಕೆನರಾ ಬ್ಯಾಂಕ್ ಡಾಟ್ ಎ ಪಿ ಕೆ ಅಂತ ಒಂದು ಫೈಲು ಅದು ಡೌನ್ಲೋಡ್ ಮಾಡಿದ ತಕ್ಷಣ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗತ್ತೆ ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಆದ ನಂತರ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಒಂದು ಮೊಬೈಲ್ ಆಕ್ಸೆಸ್ ಆ ಒಬ್ಬ ಕಳ್ಳಂಗ್ ಸಿಗ್ತಾ ಇರತ್ತೆ ಅವನು ಟ್ರಾನ್ಸಾಕ್ಷನ್ ಮಾಡ್ತಾನೆ ನಿಮ್ಮ ಕಲ್ ಕೆಲವ್ ಮಾಹಿತಿ ತಿಳ್ಕೊಂಡಿರ್ತಾನೆ ನಿಮ್ ಬಗ್ಗೆ ಅದು ಇಟ್ಕೊಂಡ್ಬಿಟ್ಟು ನಿಮ್ ಮೊಬೈಲ್ ನಂಬರ್ ಆಧಾರಿತವಾಗಿ ಆಧಾರ್ ನಂಬರ್ ಚೆಕ್ ಮಾಡೋದು ಅಥವಾ ವಯಸ್ಸು ವರ್ಷ ಓಕೆ ಚೆಕ್ ಮಾಡ್ಕೊಂಡಿರ್ತಾರೆ ನಿಮ್ಗೆ ಎಸ್ ಎಂ ಬರುತ್ತೆ ಒ ಟಿ ಪಿ ನೀವು ಹೇಳಿರೋದಲ್ಲ ಓ ಅದು ಆದ್ರೆ ಆದ್ರೂ ಕೂಡ ಬ್ಯಾಂಕ್ ಇಂದ ದುಡ್ಡು ಹೋಗ್ಬಿಟ್ಟಿರೋದ್ ಅಂತ ನೀವು ಕ್ಲೈಮ್ ಮಾಡಿರ್ತೀರಾ ಅದೇ ಅಂತ ಕೇಳಿದ್ರೆ ನೀವು ಬಂದಿರುವಂತ ಓ ಟಿ ಪಿ ಅವ್ನು ಓದ್ತಾ ಇರ್ತಾನೆ ಅದನ್ನ ಸೊ ಓ ಟಿ ಪಿನೇ ಕೊಡದೆ ಹೋದ್ರು ಕೂಡ ಅವನು ಆ ನಿಮ್ಮ ಓ ಟಿ ಪಿನ ಬಳಸ್ಕೊಂಡು ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಸೊ ಈ ತರ ಬೇರೆ ಬೇರೆ ರೀತಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಗಳು ಆಗ್ತಾ ಇದೆ ಮೇಡಮ್ ರೈಟ್ ಮಾತಾಡ್ತೀನಿ ನಿಮ್ ಜೊತೆ ಶ್ರೀರಾಮ್ ಈಗ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಈಗ ಫೇಸ್ಬುಕ್ ಇನ್ಸ್ಟಾನೋ ಇಲ್ಲಿ ಬೇಕಾದಷ್ಟು ಜನ ಅಕೌಂಟ್ ಹೋಲ್ಡರ್ಸ್ ಇರ್ತಾರೆ ಒಬ್ಬ ಸೆಲೆಬ್ರಿಟೀಸ್ ಅಂತ ಈಗ ಮೀಡಿಯಾನೇ ತಗೊಳ್ಬೋದು ಅಥವಾ ಸಿನಿಮಾ ತಗೊಳ್ಬಹುದು ಕಿರುತೆರೆ ನಟ ನಟಿಯರ್ ತಗೊಳ್ಬಹುದು ಯಾವ್ದಾದ್ರು ಅಥವಾ ಪೊಲಿಟಿಷಿಯನ್ಸ್ ತಗೋಬೋದು ಸ್ವಲ್ಪ ಫೇಮಸ್ ಪರ್ಸನಾಲಿಟಿ ಇದ್ದಾರೆ ಅನ್ನೋದಾದ್ರೆ ಅವರ ಹೆಸರಿನಿಂದ ಅವ್ರಿಗೆ ಫ್ರೆಂಡ್ ಲಿಸ್ಟಲ್ಲಿ ಇರೋರ್ಗೇನೆ ಒಂದು ಫೇಕ್ ಮೆಸೇಜ್ ನನ್ನ ಕಷ್ಟದಲ್ಲಿದ್ದೀನಿ ನನ್ನ ಅಕೌಂಟ್ ಇಷ್ಟು ದುಡ್ಡು ಹಾಕಿ ಈ ತರದ ಬೇಕಾದಷ್ಟು ಆಗ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಈಗ ಕೆಲವೊಂದು ಹೇಳಿರಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಫೇಮಸ್ ಆಗಿದ್ದಾನೆ ತಮಿಳ್ನಾಡಲ್ಲಿ ಒಬ್ಬ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ ಈ ಥರ ಬಡವ್ರ ಮನೆಗೆ ಹೋಗ್ತಾನೆ ದುಡ್ಡು ಕೊಡ್ತಾನೆ ಲಕ್ಷಾಂತರ ರೂಪಾಯಿ ಕೊಡ್ತಾನೆ ಈ ಥರ ಮನೆಗೆ ಕಟ್ಸ್ಕೊಡ್ತಾನೆ ಅವನ ಹೆಸರಲ್ಲಿ ಮಾಡ್ತಾರೆ ನಂಬರ್ ಹಾಕ್ಬಿಡ್ತಾರೆ ಡಿಸ್ಪ್ಲೇಲಿ ನಿಮಗೆ ಸಹಾಯ ಬೇಕಾದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಈ ವಿಚಾರವಾಗಿ ನಾವು ಕಾಂಟ್ಯಾಕ್ಟ್ ಮಾಡ್ತೀನಿ ನಾನು ನಾನು ಮಾಡಿದ್ದು ನಮ್ಮ ಸೀನಿಯರ್ ಸಂತೋಷ್ ಅಂತ ಇದಾರೆ ಇಬ್ರು ಸೇರಿ ಮಾಡ್ತೀವಿ ನೋಡೋಣ ನಮಗೂ ಎಲ್ಲಿ ಬೇಕು ಟ್ರೈ ಅವ್ರು ಏನ್ ಹೇಳ್ತಾರೆ ಅಂತ ಕಾಲ್ ಮಾಡ್ತೀನಿ ಅವನು ಹಿಂದಿಲಿ ಮಾತಾಡ್ತಾನೆ ಆಕ್ಚುಲಿ ಈ ಪರ್ಸನ್ ಬಂದು ತಮಿಳ್ ನಾನು ಅವ್ನು ತಮಿಳು ಮಾತಾಡ್ತಾನೆ ತೆಲುಗು ಮಾತಾಡ್ತಾನೆ ಯಾ ಈ ಪರ್ಸನ್ ಸೋಷಿಯಲ್ ಮೀಡಿಯಾ ಫೇಮಸ್ ಇದೆ ಅವನು ಅವನು ಹಿಂದಿ ತೆಲುಗು ಮಾತಾಡ್ತಾನೆ ಹಿಂದಿ ಮಾತಾಡೋದಿಲ್ಲ ತೆಲುಗು ಮಾತ್ರ ತಮಿಳು ಮಾತಾಡ್ತಾನೆ ಇವನು ನಾನು ಏನ್ ಡಿಸ್ಪ್ಲೇ ಆಗಿದ್ದಾರೆ ತಮ್ಮ ಅವ್ರು ಪೂರಿ ಪೂರ್ತಿ ಹಿಂದಿ ಮಾತಾಡ್ತಾರೆ ಸರಿ ಹಿಂದಿ ಬರುತ್ತಾ ಅಂತ ಕೇಳ್ತೇನೆ ಆಯಿತು ನಾವು ಹಿಂದಿಯಲ್ಲಿ ಬರುತ್ತೆ ನಾನು ಹಿಂದಿಯಲ್ಲಿ ಮಾತಾಡ್ತೀವಿ ಸರಿ ಅವನು ಹೇಳ್ತಾನೆ ನಿಮ್ಗೇನು ಕಷ್ಟ ಇದೆ ಅಂತ ಸೊ ನಾವೇನೋ ಒಂದು ಕಷ್ಟ ಹೇಳಿದೆ ನಮಗೆ ಈ ಥರ ಹಠ ಓಡಿಸ್ತೀವಿ ನಾವು ಈ ಥರ ನಮಗೆ ತುಂಬ ಲಾಸ್ ಆಗಿಬಿಡಿದೆ ಲೋನ್ ತೊಗೊಂಡಿದ್ದೀನಿ ನಂಗೊಂದು ಒಂದು ಲಕ್ಷ ಅಥವಾ ಐವತ್ತು ಸಾವಿರ ಬೇಕಾಗಿದೆ ಅಂತ ನಾವು ಕೇಳ್ತೀವಿ ಅವ್ರಿಗೆ ಅವರು ಸರಿ ಆಯ್ತು ನಿಮಗೆ ಐವತ್ತು ಸಾವಿರ ಇಮಿಡಿಯೇಟಾಗಿ ನಿಮಗೆ ಟ್ರಾನ್ಸ್ಫರ್ ಮಾಡ್ತೀವಿ ನೀವೇನು ಹೊರಗೆ ಹೋಗ್ಬೇಡಿ ಅಂತ ಅವನು ಹಿಂದಿಯಲ್ಲೇ ರಿಪ್ಲೈ ಮಾಡ್ತಾನೆ ಓಕೆ ಆಮೇಲೆ ನಾವೇನು ಮಾಡ್ತೀವಿ ಸರ್ ಮತ್ತೆ ಅವನ್ ನಮ್ಮ ಕಾಲ್ ಇನ್ನೊಂದು ಫಾರ್ವರ್ಡ್ ಇನ್ನೊಂದು ಕಾಲ್ ಬರುತ್ತೆ ಈ ಥರ ನಿಮಗೆ ಆಗಿ ನಿಮಗೆ ಈ ಥರ ಐವತ್ತು ಸಾವಿರಕ್ಕೆ ಈಗ ನಿಮಗೆ ಕಳಿಸ್ಕೊಡ್ತೀನಿ ಜಸ್ಟ್ ಏನಿಲ್ಲ ನಾವು ಒಂದು ಅಕೌಂಟ್ ನಂಬರ್ ಹೇಳ್ತೀವಿ ನೀವು ಅದಕ್ಕೆ ನೀವು ಅಕೌಂಟ್ ಎನೇಬಲ್ ಮಾಡೋದಕ್ಕೋಸ್ಕರ ಎರಡುವರೆ ಸಾವಿರ ನೀವು ಅಪ್ಲೈ ಅದಾವೆ ಕಳಿಸ್ಕೊಡಿ ನಾವು ಹೇಳ್ತೀವಿ ಇಲ್ಲ ಸರ್ ನಮ್ಮ ಹತ್ರ ಒಂದು ರೂಪಾಯಿ ಕೂಡ ಇಲ್ಲ ನನ್ನ ಹತ್ರ ನನಗೆ ಅದಕ್ಕೋಸ್ಕರ ಸಹಾಯ ಕೇಳ್ತಿರೋದು ಖಂಡಿತ ನಾವು ನಿಮಗೆ ಐವತ್ತು ಸಾವಿರ ಕಳಿಸ್ತೀವಿ ನೀವು ಎರಡುವರೆ ಸಾವಿರ ಕಳಿಸಿದ್ರೆ ಐವತ್ತು ಸಾವಿರ ಕಳಿಸ್ತೀವಿ ಹಿಂಗೆ ಬರುತ್ತೆ ಅಂತ ಆವಾಗ ನಮ್ಗೆ ಗೊತ್ತಾಗುತ್ತೆ ಒಂದು ಯಾರೋ ಫೇಕ್ ಮಾಡ್ತಿದ್ದಾನೆ ಅಂತ ಅದೇ ನಂಬರ್ ತೊಗೊಂಡೋಗ ನಾವು ಸೈಬರ್ ಸೆಕ್ಯೂರಿಗೂ ಕೊಡೋಣ ಅಂತ ಇರ್ತೀವಿ ನಾವು ಸೊ ಇನ್ನೊಂದು ಏನಾಗಿದೆ ಅಂತಂದರೆ ಈ ಕಂಪ್ಲೇಂಟ್ ಕೊಟ್ರು ಆ್ಯಕ್ಷನ್ ತಗೊಳೋದಕ್ಕೆ ಅಲ್ಲಿ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಬೇಕೇ ಬೇಕು ಮೇಡಮ್ ಈಗ ಯಾಕೆಂದ್ರೂ ಹೇಳಿದ ತಕ್ಷಣ ತೊಗೊಳೋದಕ್ಕೆ ಆಗೋದಿಲ್ಲ ಅದು ಅದಕ್ಕೆ ರಿಸರ್ಚ್ ಮಾಡಬೇಕು ಅದೈಪಿ ಅಡ್ರೆಸ್ ಟ್ರ್ಯಾಕ್ ಮಾಡಬೇಕು ಎಲ್ಲಿಂದ ಒಂದಿರುತ್ತೆ ಅದು ವಿ ಪಿ ಎನ್ ಅಂತ ಒಂದಿರುತ್ತೆ ಯಾವುದೋ ದೇಶನ ನಾವು ಮಾಡೋ ಥರನೂ ಒಂದು ಸೆಟ್ಟಿಂಗ್ಸ್ಗಳಿದೆ ಟೆಕ್ನಾಲಜಿಯಲ್ಲಿ ತುಂಬ ಇದೆ ಅದನ್ನ ಅವನು ಯಾವ ಡಿವೈಸಲ್ಲಿ ಅವನು ಮೆಸೇಜ್ ಕಳಿಸ್ತಾನೆ ಯಾವ ಡಿವೈಸನ್ನು ಕಾಲ್ ಮಾಡ್ತಾನೆ ಇವಾಗ ನೋಡಿ ಆಟೋ ಕಾಲ್ಸ್ ಬರ್ತಾ ಇರುತ್ತೆ ಹೌದು ನಾನು ಎತ್ತಿಲ್ಲ ಅಂದ್ರೆ ಬರ್ತಾನೆ ಇರುತ್ತೆ ಹೌದು ನಾನು ಕಾಲ್ ಎತ್ತಿದ ತಕ್ಷಣ ಯಾವುದೋ ಒಂದು ರಿಪೀಟೆಡ್ ವಾಯ್ಸ್ ಬರುತ್ತೆ ಹೌದು ಇವಾಗ ಲಕ್ಕಿ ಹಂಗೆ ಹಿಂಗೆ ಅಂತ ಬರುತ್ತೆ ಸಿಸ್ಟಮ್ ಸಿಸ್ಟಮಲ್ಲಿ ಒಂದು ನಂಬರ್ ಹಾಕ್ಬಿಟ್ಟು ಫಿಕ್ಸ್ ಮಾಡೋದು ಅಷ್ಟೇ ಅದು ಆಟೋ ಕಾಲ್ ಬರ್ತಾನೆ ಇರುತ್ತೆ ಅವಾಗೇನೋ ಒಂದು ನಾವು ಓಕೆ ಅಂತ ಕೊಡ್ತೀವಿ ಒಂದಂತ ಪ್ರೆಸ್ ಮಾಡ್ತೀವಿ ಆಟೋಮೆಟಿಕ್ ಆಗಿ ಪ್ರೆಸ್ ಆಗಿಬಿಟ್ರೆ ನಮ್ಮ ಡೀಟೇಲ್ಸ್ ಹೋಗ್ಬಿಡುತ್ತೆ ಇದನ್ನ ಏನಂತಂದ್ರೆ ಬ್ಲಾಕ್ ಮಾಡಬೇಕು ಈ ಸೈಬರ್ ಸೆಕ್ಯೂರಿಟಿ ಏನಿರ್ತಾರೆ ಅದನ್ನ ಬ್ಲಾಕ್ ಮಾಡಬೇಕು ಅದನ್ನ ಐ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡೋ ಆಪ್ಷನ್ಸ್ ಕೂಡ ಇರುತ್ತದೆ ಲೈಕ್ ನಾವೀಗ ಒಂದು ಕಚೇರಿಯಲ್ಲಿ ಫೈರ್ ಅಂತ ಇಟ್ಕೊಂಡಿರ್ತೀವಿ ಯಾವುದೋ ಒಂದು ವೆಬ್ಸೈಟ್ ಆಗೋದಕ್ಕೆ ಬಿಡೋದಿಲ್ಲ ಫೈರ್ ವಾಲ್ ಎಲ್ಲೆಲ್ಲ ಬ್ಲಾಕ್ ಮಾಡುತ್ತೆ ಸೊ ಅದೇ ರೀತಿ ಎಲ್ಲ ಕಡೆನೂ ಫೈರ್ ವಾಲ್ ಅಂತ ಇದ್ದೇ ಇರುತ್ತೆ ಸೆಕ್ಯೂರಿಟಿ ಫೈರ್ ವಾಲ್ ಇದ್ದೇ ಇರುತ್ತೆ ರೈಟ್ ಪಣೀಂದ್ರ ಅವರಿಗೆ ಸ್ಪಾಮು ಅದು ಇದು ಕಾಲ್ಸ್ ಈ ತರದೆಲ್ಲ ಬರುತ್ತೆ ನಾವು ನೋಡಿರ್ತೀವಿ ಈ ಕಾಲ್ ಬರ್ಬೇಕಾದ್ರೆ ಅದು ರೆಡ್ ಕಲರ್ ಅಲ್ಲಿ ಬರುತ್ತೆ ಸೊ ನಮ್ಗೊಂದು ಇಂಟಿಮೇಷನ್ ಅಂತೂ ಬರುತ್ತೆ ಬಟ್ ಇಂಥ ಕಾಲ್ಸ್ ಬಂದಾಗ ಅದನ್ನ ಅವಾಯ್ಡ್ ಮಾಡೋದು ಹೆಂಗೆ ಒಂದು ಪಕ್ಷ ಅದನ್ನ ನಾವು ರಿಜೆಕ್ಟ್ ಮಾಡಿದ್ರೂ ಕೂಡ ರಿಪೀಟೆಡ್ಲಿ ಬರುತ್ತಲ್ಲ ಇದನ್ನ ಹೆಂಗ್ ತಪ್ಪಿಸ್ಕೊಳ್ಳೋದು ಅಂತ ನಿಮಗೆ ಸ್ಪ್ಯಾಮ್ ಕಾಲ್ಸ್ ಅಂತ ಏನ್ ಬರುತ್ತೆ ಅದು ಕೂಡ ಒಂದು ಡೇಟಾ ದಟ್ ಈಸ್ ಯೂಸ್ ಅವರ್ ಆಧಾರಿತವಾಗಿ ಯಾರನ್ನ ಈ ತರ ಕಾಲ್ಸ್ ಬಂದಾಗ ಇದು ಮಾರ್ಕೆಟಿಂಗ್ ಕಾಲ್ ಮಾರ್ಕೆಟಿಂಗ್ ಕಾಲ್ ಅಂತ ಸ್ಪ್ಯಾಮ್ ಮಾಡಿರ್ತಾರೆ ಸ್ಪ್ಯಾಮ್ ಕಾಲ್ ಅಂತ ರಿಪೋರ್ಟ್ ಮಾಡಿರ್ತಾರಲ್ಲ ಆ ಕಾರಣಕ್ಕೋಸ್ಕರ ನಿಮಗ್ ಬರ್ಬೇಕಾದ್ರೆ ಸ್ಪ್ಯಾಮ್ ಕಾಲ್ ಅಂತ ರೆಡ್ ಅಲರ್ಟ್ ಆಗಿ ಅದು ಬೇಸ್ ಯಾವುದು ಡೇಟಾಸ್ ಬಿಗ್ಗೆಸ್ಟ್ ಥ್ರೆಟ್ ಫಾರ್ ಯೂಸಿಂಗ್ ಸಚ್ ಪ್ಲಾಟ್ಫಾರ್ಮ್ ಇಸ್ ನಿಮ್ಮ ಮೊಬೈಲ್ ಅಲ್ಲಿ ಯಾವ ಯಾವ ನಂಬರ್ ಗಳು ಸೇವ್ ಆಗಿರ್ತವೋ ಪೀಪಲ್ ವುಡ್ ಥಿಂಕ್ ನಮ್ ಬಂದ ತಕ್ಷಣ ಗೊತ್ತಾಗತ್ತಪ್ಪ ಯಾರ್ದು ಅಂತ ಗೊತ್ತಾಗತ್ತೆ ಅನ್ಕೊಂಡು ಅಂತ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ ಆದ್ರೆ ನಮ್ಮ ಮೊಬೈಲ್ ಅಲ್ಲಿರುವಂತ ಎಲ್ಲಾ ಕಾಂಟ್ಯಾಕ್ಟ್ ಕೂಡ ಆತರ ಒಂದು ಪ್ಲಾಟ್ಫಾರ್ಮ್ ಸಿಂಕ್ ಆಗತ್ತೆ ಆ ಒಂದು ಆಧಾರದ ಮೇಲೆ ಬೇರೆ ಫೋನ್ ಮಾಡಿದ್ರೆ ಅವ್ರಿಗೆ ಡಿಸ್ಪ್ಲೇ ಆಗದ ನನ್ಗೆ ಈಗಲೂ ಒಂದು ಕ್ವಶನ್ ಏನ್ ಕುತೂಹಲವಾಗಿ ಬರುತ್ತೆ ಅಂದ್ರೆ ಈಗ ಸಾಮಾನ್ಯವಾಗಿ ನೀವು ಕಾಮನ್ ಡೇಟಾ ಬೇಸ್ ಅಂತ ಹೇಳಿದ್ರಲ್ಲ ಬಂಡಲ್ ಆಫ್ ನಂಬರ್ಸ್ ಆ ಹ್ಯಾಕರ್ಸ್ ಎಲ್ಲಿಂದ ಸಿಗುತ್ತೆ ಅಂತ ಎಷ್ಟೋ ಸತಿ ಈ ತರದ ಸ್ಪಾಮ್ ಕಾಲ್ಸ್ ಎಲ್ಲ ಬಂದಾಗ ನನ್ನ ನಂಬರ್ ಎಲ್ಲಿಂದ ಸಿಕ್ತು ಈ ತರದ ಸಹಜವಾದಂತ ಪ್ರಶ್ನೆಯನ್ನ ಕೇಳ್ತಿರ್ತಾರೆ ಇವತ್ತಿಗೆ ನಂಬರ್ ಎಲ್ಲಿಂದ ಸಿಕ್ತು ಅಂತ ನೀವು ಪತ್ತೆ ಹಚ್ಚದು ಇಟ್ಸ್ ಮಿಲಿಯನ್ ಡಾಲರ್ ಕ್ವಶ್ಚನ್ ಈಗಂದ್ರೆ ಯು ಫಾರ್ एवरी ಅಪ್ಲಿಕೇಶನ್ ವಾಟ್ ಯು ಯೂಸ್ ದಟ್ ಇಸ್ ದಟ್ ಇಸ್ ಬೇಸ್ಡ್ ಆನ್ OTP ಆಕ್ಟಿವೇಷನ್ ಕರೆಕ್ಟ್ ಓಕೆ ಅಂಡ್ ಅಂಡ್ ಟುಡೇ आवर ಡೇಟಾಬೇಸ್ ಆರ್ ಫಾರ್ ಸೇಲ್ ಇನ್ ದಿ ಗ್ರೇ ಮಾರ್ಕೆಟ್ ನೀವ್ ಐದ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಖರ್ಚು ಮಾಡಕ್ಕೆ ಹಿಡಿದಿರ ಅಂತ ಕೇಳಿದ್ರೆ ಒಂದು ಲಕ್ಷ ಎರಡು ಲಕ್ಷ ನಂಬರ್ಗಳು ನಿಮಗೆ ಎಡಬ ಸಿಗ್ತಾ ಹೋಗ್ತವೆ ಅದೇನು ಅದು ಎಷ್ಟು ವೆರಿಫೈಡ್ ನಂಬರ್ ಅದಕ್ಕೆ ತಕ್ಕಂತೆ ಒಂದು ಚಾರ್ಜ್ ಮಾಡ್ತಾ ಹೋಗ್ತಾನೆ ಈ ಒಂದು ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ದೆ ವಾಸ್ ಎನ್ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅಂತ ಒಂದು ಲಾ ತಂದಿದ್ದಾರೆ ಇದ್ರ ಪ್ರಕಾರ ಯಾರನ್ನ ಸರ್ವ ಸಾಮಾನ್ಯವಾಗಿ ಡೇಟಾ ಏನ್ ಯೂಸ್ ಮಾಡ್ತಾರಲ್ಲ ಆ ಡೇಟಾ ಇಸ್ ನೌ ಕ್ಲಾಸಿಫೈಡ್ ಪರ್ಸನಲ್ ಡೇಟಾ ಸೆನ್ಸಿಟಿವ್ ಡೇಟಾ ಕ್ರಿಟಿಕಲ್ ಡೇಟಾ ಅನ್ಕೊಂಡು ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತಾರೆ ಈ ಡೇಟಾ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ತಕ್ಕಂತ ಸೆಕ್ಯೂರಿಟಿನ ಆ ಪ್ಲಾಟ್ಫಾರ್ಮ್ ಪ್ರೊವೈಡರ್ ಕೊಡ್ಬೇಕಿದೆ ಅವನು ಅದನ್ನ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಇಫ್ ಎನಿ ಸಚ್ ಬೀಚ್ ಹ್ಯಾಪನ್ಸ್ ಇಪ್ಪತ್ತೈದು ಕೋಟಿ ತನಕ ಅವರಿಗೆ ಪೆನಾಲ್ಟಿ ಹಾಕೋ ಕ್ಲಾಸ್ ಬರುತ್ತೆ ಅದರಲ್ಲಿ ಆ ಡೇಟಾ ಪ್ರೈವಸಿ ಅಂಡ್ ಡೇಟಾ ಪ್ರೊಟೆಕ್ಷನ್ ಒನ್ ಸ್ಪೆಸಿಫಿಕ್ ಬಟ್ ಬಟ್ ಡೇಟಾ ಸಿಗುತ್ತೆ ಇಟ್ಸ್ ಓಪನ್ ಡೊಮೈನ್ ಅಗೇನ್ ಥರ್ಡ್ ಪಾರ್ಟಿ ಪರ್ಮಿಷನ್ ನಾವು ಸ್ಯಾಮ್ಸಂಗ್ ಫೋನ್ ಯೂಸ್ ಮಾಡ್ತಿದ್ರೆ ಸ್ಯಾಮ್ಸಂಗ್ database. ಆ ಡೇಟಾಬೇಸ್ one plus ಪರ್ಮಿಷನ್ ತಗೊಂಡಿರ್ತಾರೆ separate database ಡೇಟಾ ಬೇಸ್ ಕ್ರಿಯೇಟ್ ಮಾಡಿರ್ತಾರೆ ಬಿಟ್ಟು ತುಂಬಾ ಹಳೆ practice ಅಂತ ಕೇಳಿದ್ರೆ True Caller. Mm. ಹ್ಮ್ 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 ರೈಟ್ ಸರ್ ಮಾತಾಡ್ತೀನಿ ಈಗ ನಾವೆಲ್ಲೋ ನಗರದಲ್ಲೋ ರೋಡಲ್ಲೋ ಎಲ್ಲೋ ಹೋಗ್ತಾ ಇದ್ವಿ ಅಂದಾಗ ಯಾರೋ ನಮ್ಮ ಪರ್ಸಲ್ಲಿರೋ ದುಡ್ಡು ತಗೊಂಡ್ರು ಅಂತ ಹೇಳಿದ್ರೆ ಪೊಲೀಸ್ನವ್ರಿಗೆ ಇಮಿಡಿಯೆಟ್ ಕಂಪ್ಲೇಂಟ್ ಮಾಡಿಬಿಟ್ಟು ನೋಡಿ ನಾನು ಇದೇ ಜಾಗದಲ್ಲಿ ಹೋಗ್ತಾ ಇದೆ ಹಿಂಗೆ ಒಬ್ಬ ಬಂದ ಹಿಂಗೆ ಟಚ್ ಮಾಡ್ದ ನನ್ನ ಪರ್ಸ್ ಅಲ್ಲಿ ಹೋಯ್ತು ಇಲ್ಲಿಂದ ನೀವು ಈ ಆ ಏರಿಯಾದಲ್ಲಿ ಪೊಲೀಸ್ನವ್ರು ಹುಡುಕ್ಬೋದು ಈಗ ಸಹಜವಾಗಿ ಹಳ್ಳಿ ಜನಕ್ಕೆ ಈಗ ಅವ್ರ ಅಕೌಂಟಲ್ಲಿರೋ ದುಡ್ಡು ಹೋಯ್ತು ಅಂದ್ರೆ ನಾನು ಯಾವುದೋ ಒಂದು ಹಿರಿಯೂರ ಹತ್ರ ಇದೆ ಇದ್ದ ದುಡ್ಡು ಹೋಯ್ತು ಅಂದ್ರೆ ಈ ಹ್ಯಾಕರ್ಸ್ ಏನು ಹಿರಿಯೂರಲ್ಲೇ ಇರಬೇಕು ಅಂತಿಲ್ಲ ಬೆಂಗಳೂರಲ್ಲೇ ಇರಬೇಕು ಒಬ್ಬ ಹ್ಯಾಕರ್ ಎಲ್ಲಿ ಬೇಕಾದರೂ ಕೂತ್ಕೊಂಡು ಹ್ಯಾಕ್ ಹೌದು ಮಾಡಬಹುದ್ರೆ ನಾವು ಯಾವಾಗ ಡೀಟೇಲ್ಸ್ ಅವ್ರು ಕೊಡ್ತಾ ಬರ್ತೀವಿ ಲೈಕ್ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ನಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ಕೊಡ್ತಾ ಬಂದ್ರೆ ಅವ್ನಿಗೆ ಸಿಕ್ ಆಲ್ಮೋಸ್ಟ್ ಬೇಸಿಕ್ ಏನಾಗುತ್ತೆ ಬೇಸಿಕ್ ಸಿಕ್ಬಿಡುತ್ತೆ ಡೇಟಾ ಅದಾದ ನಂತರ ಅವನು ಹೇಳ್ತಾನೆ ನಿಮ್ಗೆಲ್ವೊಂದು ಅದೇ ಲೈಕ್ ಈಗ ಓ ಟಿ ಪಿ ಥರನೇ ಹೇಳ್ತೇನೆ ಈಗ ಹಳ್ಳಿ ಜನ ಗೊತ್ತಾಗೋದಿಲ್ಲ ಅವರು ಆಂಡ್ರಾಯ್ಡ್ ಅಂದರೆ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ ತುಂಬ ನಂಬರ್ ಬರ್ತಾ ಹೇಳ್ರಿ ಅಂತಂದ್ರೆ ಅವ್ರು ಹೇಳ್ತಾರೆ ಅವ್ರಿಗೇನೋ ದುಡ್ಡು ಬೇಕಷ್ಟೇ ನಂಗೆ ಈ ಥರ ಸರ್ಕಾರದಿಂದ ನೋಡಿ ದುಡ್ಡು ಬರ್ತಾ ಇದೆ ನಿಮಗೆ ನೋಡಿ ಯಾವುದೋ ಒಂದು ಭಾಗ್ಯ ಅಂತ ಇರ್ತಲ್ಲ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ನೋಡಿ ಅಂತ ನಿಮ್ಗೆ ಅದೇ ರೀತಿ ಯಾರೋ ಒಂದು ಸ್ಕ್ಯಾಮ್ ಮಾಡ್ತಾರೆ ನಿಮಗೆ ದುಡ್ಡು ಬಂದಿದೆ ಈ ಥರ ಒಂದು ನಂಬರ್ ಹೇಳಿ ಒ ಟಿ ಪಿ ಹೇಳಿ ಅಂತ ಹೇಳಿ ಅಂತ ಸೊ ಆ ಥರ ಜಲ್ ಹಳ್ಳಿ ಜನಗಳಿಗೆ ಈ ಥರ ಮಾಡೋದು ತುಂಬ ಇದೆ ನಮಗೆ ಇಂಥ ಹದ್ಬಿಡಿ ಮೇಡಮ್ ಈಗ ನಾವು ಬ್ಯಾಂಕ್ಗಳಲ್ಲಿ ಅಕೌಂಟ್ ನಮಗೆ ಕೊಲ್ತ ಗೊತ್ತಿಲ್ದಂಗೆ ತಿಂಗಳಿಗೆ ಐವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಕಟ್ಟಾಗತ್ತೆ ಅದು ನಾವು ಹೋಗಿ ಸರ್ಚ್ ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಾಗ ಏನಾಗುತ್ತೆ ಯಾವುದೋ ಒಂದು ಡಿಮಾರ್ಟ್ ಅಕೌಂಟೋ ಮತ್ತೊಂದು ಅಕೌಂಟೋ ಇರುತ್ತೆ ಬ್ಯಾಂಕ್ ಫಾರ್ಮಲ್ಲಿ ನಾವು ಏನು ಫಿಲ್ ಮಾಡ್ತೀವಿ ಟಿಕ್ ಮಾಡ್ತಾ ಇರ್ತಾರೆ ನಾಲ್ಕೈದು ಪೇಜ್ ಇರುತ್ತೆ ಅದು ನಾವು ಕರೆಕ್ಟಾಗಿ ಓದಿರೋದಿಲ್ಲ ಜಸ್ಟ್ ಏನು ಮಾಡ್ತೀವಿ ಸೈನ್ ಆಗ್ತೀವಿ ಅಷ್ಟೇ ಅವನ್ನೆಲ್ಲ ಅವ್ನು ಟಿಕ್ ಮಾಡ್ಕೊಂಡಿರ್ತಾನೆ ನಮಗೆ ಗೊತ್ತಿಲ್ಲದಂಗೆ ಅಮೌಂಟ್ ಹೋಗ್ತಾ ಇರುತ್ತೆ ಇದು ಲೀಗಲಿಗೆ ಹೋಗ್ತಿದ್ದಾರೆ ನಾವ್ ಇಲ್ಲಿಗಲ್ ಹುಡುಕ್ತಾ ಇದೀವಲ್ಲ ಅಲೀಗಲ್ ಆಗಿ ನಮ್ಮ ಹತ್ರ ದುಡ್ಡನ್ನ ಕಿತ್ಕೊಂಡ್ ತಯಾರ ಬಿಡು ಐವತ್ತು ರೂಪಾಯಿ ತಾನೆ ಇಪ್ಪತ್ತು ರೂಪಾಯಿ ತಾನೆ ಒಬ್ಬನ ಹತ್ರ ರೂಪಾಯಿ ಅಂತಂದ್ರೆ ಕೊಟ್ಟರು ಜನ ಇದಾರೆ ಅಲ್ಲೇ ಆಯ್ತಲ್ಲ ಮೇಡಮ್ ಇನ್ನೂರು ಮುನ್ನೂರು ಕೋಟಿ ಬಂದ್ಬಿಡ್ತಲ್ಲ ಅವ್ರಿಗೆ ಈ ತರಲ್ಲಿ ಅದನ್ನ ಫಸ್ಟ್ ನಮ್ಮಲ್ಲಿ ಏನ್ ಮಾಡಬೇಕು ಬ್ಯಾಂಕ್ಗಳಲ್ಲಿ ದುಡ್ಡನ್ನ ಇದು ಅಕೌಂಟಲ್ಲಿ ದುಡ್ಡಿಲ್ಲ ಅಂತಂದರೆ ಅದನ್ನ ತೊಗೊಳೋದು ಸ್ಟಾಪ್ ಮಾಡಬೇಕು ಐವತ್ತು ರೂಪಾಯಿ ಕಟ್ ಮಾಡೋದು ನೂರೈವತ್ತು ರೂಪಾಯಿ ಕಟ್ ಮಾಡೋದು ಅದನ್ನ ಫಸ್ಟು ಸರ್ಕಾರದ ಕಡೆಯಿಂದ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಸ್ಟಾಪ್ ಮಾಡಬೇಕು ರೈಟ್ ನೈಸ್ ಪಣೀಂದ್ರ ಸರ್ ಈಗ ಮುಂಚೆಲ್ಲ ಕ್ಯಾಶ್ ಟ್ರಾನ್ಸಾಕ್ಷನು ಅವಾಗೆಲ್ಲ ಬ್ಯಾಂಕಿಗೆ ಹೋಗಿ ಡ್ರಾ ಮಾಡೋದು ಈ ಥರದ ಪದ್ಧತಿ ಇತ್ತು ಆಮೇಲೆ ಎ ಟಿ ಎಮ್ ಅಂತ ಬಂತು ಎ ಟಿ ಎಮಲ್ಲಿ ಹೋಗಿ ಡ್ರಾ ಮಾಡೋದು ಅಂತ ಇವಾಗ ಡಿಜಿಟಲ್ ತಂತ್ರಜ್ಞಾನ ಏನಿಲ್ಲ ಯಾವುದೋ ಒಂದು ಅಪ್ಲಿಕೇಶನ್ ತಗೊಳ್ಳೋದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋದು ನಾವು ಏನು ಬೇಕೋ ಅದನ್ನು ಪರ್ಚೇಸ್ ಮಾಡೋದು ಹಣನ ಅಲ್ಲೇ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದು ಇವಾಗ ಅದೇನೋ ಒಂದು ಕಾರ್ಡ್ ಅಂತೆ ಸರ್ ನೀವು ಪಿನ್ ಹಾಕೋಕ್ಕೂ ಬೇಕಾಗಿಲ್ಲ ಆ ಕಾರ್ಡ್ ಪರ್ಸಲ್ ಇದ್ರೆ ಸಾಕು ಅಲ್ಲಿ ಹಿಂಗೆ ಇದಾದ್ರೆ ಇದೇನು ಅಕೌಂಟಿಂದ ಅಮೌಂಟ್ ಡಿಡಕ್ಟ್ ಆಗುತ್ತೆ ಅಂತ ಸರ್ ಅದು ಈಗ ಈ ಆ ಥರ ಸಿಚುವೇಶನ್ ನೋಡಿದ್ರೆ ವಿಚ್ ಈಸ್ ನಾಟ್ ಸೋ ಸೇಫ್ಟಿ ಅಂತ ಅನಿಸ್ತಾ ಇದೆ ಬಟ್ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳಿಸ್ಬೋದಾ ಮೇಡಂ ಹ್ಮ್ ಇವತ್ತು ನಾವು ಯೂಸ್ ಮಾಡುವಂತ ಎ ಟಿ ಎಂ ಕಾರ್ಡ್ಗಳ್ ಮೇಲೆ ಹ್ಮ್ ದಿಲ್ ಬಿ ಒನ್ ಸಿಮ್ ಹೌದಾ ಹೌದರಾ ರೇಡಿಯೋ ಫ್ರೀಕ್ವೆನ್ಸಿ ವೇವ್ಸ್ ಬರುತ್ತಲ್ಲ ಹೌದಾ ಆ ತರ ಒಂದು ಸಿಂಬಲ್ ಇರುತ್ತೆ ಅದನ್ನ ತೋರ್ಸೋ ಪ್ರಯತ್ನ ಮಾಡ್ತಿದೀನಿ ನೋಡಿ ಇಲ್ಲಿ ಒಂದು ಗೆರೆಗಳಿಗೆ ಆ ಆತರ ಇತ್ತು ಅಂತ ಕೇಳಿದ್ರೆ ದಿಸ್ ಇಸ್ ನೀವು ಸ್ವೈಪ್ ಮಾಡೋ ನೆಸೆಸಿಟಿ ಇಲ್ಲ ಇದಕ್ಕೊಂದು ರೇಂಜ್ ಅಂತ ಇರುತ್ತೆ ಆ ರಿಸೀವರ್ ಡಿವೈಸ್ ಏನಿರುತ್ತೆ ಹತ್ತ ತಗೊಂಡ್ಬಂದ ತಕ್ಷಣ ಇದಕ್ಕಿರೋ ಒಂದು ವ್ಯಾಲ್ಯೂ ಅದು ತಗೋಬಹುದು ಇರುತ್ತೆ ಇದರ ಒಂದು ಲಿಮಿಟ್ ಅದು ಲಿಮಿಟ್ ಸೆಟ್ ನಾವು ಅಂದ್ರೆ ಇದು ನೀವು ವಿತೌಟ್ ದ ಫಿಸಿಕಲ್ ಆಕ್ಸೆಸ್ ಲಿಮಿಟ್ ಅಂತ ಇದೆ ಬಟ್ ಇದ್ರ ಅಷ್ಟು ಜಾಸ್ತಿ ದುಡ್ಡು ಹೋಗೋದಿಲ್ಲ ಬಟ್ ಇಫ್ ಇಟ್ ಇಸ್ ಅ ಕ್ರೆಡಿಟ್ ಕಾರ್ಡ್ ಅದಕ್ಕಿರೋ ಆಪ್ಷನ್ಸ್ ಬೇರೆ ಬಟ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಪ್ರತಿ ಒಂದು ಕಾರ್ಡ್ ಕೂಡ ಇವತ್ತಿನ ದಿನ ವಿ ಹ್ಯಾವ್ ಹಾವ್ ಆಪ್ಷನ್ ವೇರ್ ಯು ಕ್ಯಾನ್ ರಿಸ್ಟ್ರಿಕ್ಟ್ ಒಂದು ಮರ್ಚೆಂಟ್ ಔಟ್ಲೆಟ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಅಮೌಂಟ್ ತನಕ ಸ್ವೈಪ್ ಮಾಡಬಹುದು ಈ ತರ ಕಾಂಟ್ಯಾಕ್ಟ್ಲೆಸ್ ಕಾರ್ಡ್ ಏನಿದೆ ಅದು ಎಷ್ಟು ಟ್ರಾನ್ಸಾಕ್ಷನ್ ಮಾಡಬಹುದು ಒಂದ್ ಸೇಲಿಗೆ ಇದು ಇಂಟರ್ ನ್ಯಾಷನಲ್ ಪೇಮೆಂಟ್ ಗಳು ಎಷ್ಟು ಮಾಡಬಹುದು ಇದೆಲ್ಲ ಆಪ್ಷನ್ಸ್ ಇವತ್ತಿನ ದಿನ ಒಬ್ಬ ಯೂಸರ್ ಸೆಟ್ ಆಪ್ಷನ್ ಕೊಡ್ತಾರೆ ಬ್ಯಾಂಕ್ನವರು ಫಾರ್ ದೋಸ್ ನೋ ನಿಮ್ಮ ನಿಮ್ಮ ಮೊಬೈಲ್ ಬ್ಯಾಂಕ್ ಗಳು ಮೊಬೈಲ್ ಬ್ಯಾಂಕಿಂಗ್ ಅದಕ್ಕೆ ಹೋಗ್ಬಿಟ್ಟು ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಲಾಗಿನ್ ಮಾಡ್ಬಿಟ್ಟು ನಿಮ್ಮ ನಿಮ್ಮ ಕಾರ್ಡ್ ಗಳ ಆಪ್ಷನ್ಸ್ ಏನಿದೆ ಪ್ರತಿಯೊಂದು ಕೂಡ ನೀವು ಸೆಟ್ ಮಾಡಬಹುದು ಇನ್ ಕೇಸ್ ಆಫ್ ಎನಿ ಸಚ್ ಕಾಂಪ್ರಮೈಸಿಂಗ್ ಆಫ್ ದ ಇಂಟಿಗ್ರಿಟಿ ಆಫ್ ದ ಕಾರ್ಡ್ ನಿಮಗೆ ಅಮೌಂಟ್ ಲಾಸ್ ಆಗುವಂತ ಲಿಮಿಟ್ ಏನಿರತ್ತಲ್ಲ ಅದನ್ನ ನೀವು ಸೆಟ್ ಮಾಡಬಹುದು ಅಂದ್ರೆ ಅದ ಯಾರಿಗೂ ತೊಂದರೆ ಆಗ್ಲಿ ಅಂತ ಬಯಸೋದಿಲ್ಲ ಅದರ ಪ್ರಾಬ್ಲಮ್ ಮಾಡಿದಾಗ ಅಷ್ಟೇ ಅಮೌಂಟ್ ತನಕ ಮಾತ್ರ ಅದು ಟ್ರಾನ್ಸ್ಫರ್ ಆಗಬಹುದು ಅಂತ ನೀವು ಸೆಟ್ ಮಾಡಬಹುದು ಇಲ್ಲೊಂದ್ ಕಡೆ ಹೋಗಿರ್ತೀರಾ ಐದು ಸಾವಿರ ರೂಪಾಯಿ ಲಿಮಿಟ್ ಸೆಟ್ ಮಾಡ್ಬಿಟ್ಟಿರ್ತೀರಾ ನೀವು ಬೈ ಡಿಫಾಲ್ಟ್ ಅವತ್ತಿನ ದಿನಕ್ಕೆ ಒಂದು ಹದಿನೈದು ಸಾವಿರ ಬೇಕಿರುತ್ತೆ ನಿಮಗೆ ಇವ್ ಲಗೌಂಟದ ಮೊಬೈಲ್ ಬ್ಯಾಂಕಿಂಗ್ ಆ ಹದಿನೈದು ಸಾವಿರ ಲಿಮಿಟ್ ಸೆಟ್ ಮಾಡಿ ನೀವು ಟ್ರಾನ್ಸಾಕ್ಷನ್ ಮಾಡಿ ಅದ್ ಮಾಡಿದ ನಂತರ ಕಮ್ ಬ್ಯಾಕ್ ಎರಡು ಸಾವಿರ ಬೈ ಮಾಡಿರ್ತೀರಲ್ಲ ಮಾಡ್ಕೊಂಡು ಮಾಡಿ ವೆನ್ ಪೀಪಲ್ ದೇ ಆರ್ ವೆರಿ ಎಕ್ಸ್ಪೋಸ್ ಟು ದ ಹೈ ರಿಸ್ಕ್ ಮಾಡ್ಲಿಕ್ಕೆ ಹೌದು ಸರ್ ಹಂಗಾದ್ರೆ ಈಗ ತಂತ್ರಜ್ಞಾನ ಈ ಟೆಕ್ನಾಲಜಿ ಅನ್ನೋದು ಎಷ್ಟು ಬೆಳೀತಾ ಇದೆ ಅದ್ರ ಜೊತೆಗೆ ಅಪಾಯಗಳು ಅಷ್ಟರ ಮಟ್ಟಿಗೆ ಇದಾವೆ ಕ್ಲಾರಿಟಿ ಸಿಕ್ತು ಸೊ ಇದರಿಂದ ತಪ್ಪಿಸೋದಕ್ಕೂ ಒಂದಷ್ಟು ಆಂಟಿ ಐಡಿಯಾಗಳು ಬರ್ತಾನೆ ಇರ್ತವೆ ಕೆಲವೊಂದು ಟಾಕ್ ಇರೋದು ಗೊತ್ತಿಲ್ಲ ಈ ಬ್ರ್ಯಾಂಡೆಡ್ ಫೋನ್ಗಳನ್ನು ತೊಗೊಂಡ್ರೆ ಐಫೋನು ಮತ್ತೊಂದು ತೊಗೊಂಡ್ರೆ ಈ ಥರದ ಹ್ಯಾಕರ್ಸಿಂದ ತಪ್ಪಿಸ್ಕೊಳ್ಬಹುದು ಅಂತೆಲ್ಲ ಹೇಳ್ತಾರೆ ಹೌದಾ ನಿಜಾನ ಇಸ್ ಇಟ್ ಪಾಸಿಬಲ್ ಮೇಡಮ್ ನೋಡಿ ಅದ ದ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಇಂಟಿಗ್ರಿಟಿ ಆಫ್ ದ ಮ್ಯಾಕ್ ಅಂದರೆ ಐಫೋನ್ ಈಸ್ ಅ ಬಿಟ್ ಡಿಫ್ರೆಂಟ್ ದ್ಯಾನ್ ದ ಆಂಡ್ರಾಯ್ಡ್ ಓಕೆ ಸೊ ಇದರಲ್ಲಿ ಆಂಡ್ರಾಯ್ಡ್ ವೆನ್ ಕಂಪೇರ್ಡ್ ಟು ದ ಐಫೋನ್ ಈಸ್ ಮಚ್ ಮೋರ್ ವಲ್ನರೇಬಲ್ ಅಂತ ಹೇಳ್ತೀವಿ ನಾವು ಐ ಡೋಂಟ್ ಸೇ ಎನಿ ಡಿವೈಸ್ ಇಸ್ ಕಂಪ್ಲೀಟ್ಲಿ ಸೇಫ್ ಓಕೆ ಬಟ್ ವಾಟ್ ವಿ ಸೇಸ್ ಎಷ್ಟು ಮಟ್ಟಿಗೆ ವಲ್ನರಬಲ್ ಅದು ಅಂದ್ರೆ ಐಫೋನ್ ಗಳು ಕೂಡ ನಾನು ಕೆಲವು ಅಪ್ಲಿಕೇಶನ್ ರನ್ ಮಾಡಿ ಅದಕ್ಕೆ ಕೂಡ ಅಟ್ಯಾಕ್ ಆಗಿರುವಂತಹ ಕೇಸ್ ಗಳು ನೋಡಿದ್ವಿ ನಾವು ಐಫೋನ್ ಕೂಡ ಹ್ಯಾಂಗ್ ಆಗ್ತವೆ ಅದು ಕೂಡ ಕೆಲವು ಇನ್ಫೆಕ್ಷನ್ಸ್ ಆಗ್ತವೆ ಅಂತ ನೋಡಿದ್ವಿ ನಾವು ಅಂದ್ರೆ ಆಂಡ್ರಾಯ್ಡ್ ಎಷ್ಟು ಮಟ್ಟಿಗೆ ಆಗುತ್ತೆ ಎಷ್ಟು ಮಟ್ಟಿಗೆ ಆಂಡ್ರಾಯ್ಡ್ ಡಿವೈಸ್ ಗಳನ್ನ ಟಾರ್ಗೆಟ್ ಮಾಡಬಹುದು ಅದೇ ಮಟ್ಟದಲ್ಲಿ ಐಫೋನ್ ಟಾರ್ಗೆಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂಡ್ ಆಲ್ಸೋ ಆಂಡ್ರಾಯ್ಡ್ ಫೋನ್ ಲಾಕ್ ಆಗಿತ್ತು ಅಂತ ಕೇಳಿದ್ರೆ ಅದನ್ನ ಲಾಕ್ ರಿಮೂವ್ ಮಾಡ್ಲಿಕ್ಕೆ ನಮ್ಮಲ್ಲಿ ಹಲವಾರು ಟೆಕ್ನಿಕ್ ಗಳಿದೆ ಪಾಸ್ವರ್ಡ್ ರಿಮೂವ್ ಮಾಡ್ಲಿಕ್ಕೆ ಬಟ್ ಐಫೋನ್ ಲಾಕ್ ಆಗೋಯ್ತು ಅಂತ ಕೇಳಿದ್ರೆ ಅದಕ್ಕೆ ರಿಮೂವ್ ಮಾಡ್ಲಿಕ್ಕೆ ನಮ್ಮಲ್ಲಿ ಅಷ್ಟು ಆಪ್ಷನ್ಗಳು ಇಲ್ಲ ಸೊ ಆ ಒಂದು ಲೆಕ್ಕದಲ್ಲಿ ಬಿಕಾಸ್ ಬೋತ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಈಸ್ ಇಂಟಿಗ್ರೇಟೆಡ್ ಬೈ ದ ಸೇಮ್ ವೆಂಟರ್ ವಿಚ್ ಇಸ್ ಆಪಲ್ ಅದಕ್ಕಿರುವ ಸೆಕ್ಯೂರಿಟಿ ಫೀಚರ್ಸ್ ಬೇರೆ ವೆರಸ್ ನಮ್ಮ ಅದರ್ ಪ್ಲಾಟ್ಫಾರ್ಮ್ಗಳಲ್ಲಿ ಆಂಡ್ರಾಯ್ಡ್ ಇಸ್ ಅ ಸಾಫ್ಟ್ವೇರ್ ಅದನ್ನ ಯಾವ ಹಾರ್ಡ್ವೇರ್ ನೋಡ್ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋ ಅಂತ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ ಅದು ಮ್ಯಾನುಫ್ಯಾಕ್ಚರ್ ಬಂದು ಓಪೋ ಆಗಿರ್ಬೋದು ಸ್ಯಾಮ್ಸಂಗ್ ಆಗಿರ್ಬೋದು ಏನೋ ನಮ್ಮ ವಿವೋ ಏನ್ ಎನಿಥಿಂಗ್ ಅವರು ಅದನ್ನ ಆಂಡ್ರಾಯ್ಡ್ ಇನ್ಕಾರ್ಪೊರೇಟ್ ಮಾಡ್ತಾ ಹೋಗ್ತಾರೆ ಆ ಒಂದು ಇದರಲ್ಲಿ ಡಿಫ್ರೆಂಟ್ ಚಾಲೆಂಜಸ್ ವಿಚ್ ಎವ್ರಿ ಮ್ಯಾನುಫ್ಯಾಕ್ಚರ್ ವಿಲ್ ಕೀಪ್ ಡೀಲಿಂಗ್ ವಿತ್ ದಟ್ ಓಕೆ ಓಕೆ ರೈಟ್ ಸರ್ ಮಾತಾಡ್ತೀನಿ ಇವಾಗ ಹೇಗಿದೆ ಅಂದರೆ ಬ್ಯಾಂಕಲ್ಲೇ ಕೆ ವೈ ಸಿ ಕೇಳಿದ್ರು ಕೂಡ ಮಾಡೋಕೆ ಭಯ ಆಗಿದೆ ಈಗ ಯಾವುದೇ ಒಂದು ನಾವು ಮಾಲ್ಗೆ ಹೋದ್ರು ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ ವೋಟ್ರ್ ಐ ಡಿ ಇವತ್ತೇನೋ ಆಧಾರ ಅಥವಾ ಮತ್ತೇನೋ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಕೂಡ ಆನ್ಲೈನ್ ಫೆಸಿಲಿಟಿ ಲಭ್ಯ ಇರೋದ್ರಿಂದಾಗಿ ಇದು ಫೇಕ್ ಲಿಂಕ್ ಇದು ಜೆನ್ಯೂನ್ ಲಿಂಕ್ ಅಂತ ತಿಳ್ಕೊಳಕ್ಕೆ ಜನರಿಗೆ ಆಗ್ತಿಲ್ಲ ಇದನ್ನ ನಾವು ಹೆಂಗ್ ತಿಳ್ಕೊಳ್ಳೋದು ಯಾಕಂತ ಹೇಳಿದ್ರೆ ಇವತ್ತು ಎಲ್ರಿಗೂ ಆರ್ ಟಿ ಹೋಗಿ ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಳಕ್ಕಾಗಲ್ಲ ಆಧಾರ್ ಸೆಂಟರ್ಗೆ ಹೋಗಿ ಆಧಾರ್ ಮಾಡ್ಕೊಳಕ್ಕಾಗಲ್ಲ ಸೊ ಆನ್ಲೈನ್ ಫೆಸಿಲಿಟಿ ಇದೆ ಬಳಸ್ಕೋಬೇಕು ಬಳಸ್ಕೊಳ್ಳೋದಾದ್ರೆ ಸರಿಯಾಗಿ ಬಳಸ್ಕೋಬೇಕು ಬಟ್ ಹೆಂಗೆ ಹೆಂಗೆ ನೋಡಿ ಅಫಿಶಿಯಲ್ ವೆಬ್ಸೈಟ್ ಲೈಕ್ ಈಗ ಗೋರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಬೋದು ಅಫಿಷಿಯಲ್ ವೆಬ್ಸೈಟ್ ನ ವಿಸಿಟ್ ಮಾಡಬೇಕು ಸೊ ಅಲ್ಲಿ ಸಿಗುತ್ತೆ ನಿಮಗೆ ಯಾವ ರೀತಿ ಅಪ್ಲೈ ಮಾಡೋದು ಯಾವ ರೀತಿ ಅದಕ್ಕೆ ಡೇಟಾ ನಿಮಗೆ ಅಪ್ಲೋಡ್ ಮಾಡೋದು ಪ್ರತಿ ಒಂದು ಇರುತ್ತೆ ಅಫಿಶಿಯಲ್ ವೆಬ್ಸೈಟ್ ಅಲ್ಲಿ ನೀವು ಮಾಡಿದಾಗ ಈ ತರ ಫೇಕ್ ಆಗೋದಿಲ್ಲ ಯಾರೋ ಒಬ್ಬ ಟ್ಯಾಗ್ ಹಾಕೊಂಡ್ ಬಂದ್ಬಿಡ್ತಾನೆ ಎಂಪ್ಲಾಯೀಸ್ ನಾನು ಅಂತ ಹೇಳ್ಬಿಟ್ಟು ನೀವು ಹೇಳ್ದಂಗೆ ಮಾಲ್ ಅಂತ ಹೇಳಿದ್ರಲ್ಲ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ ಅಂತ ಸುಮಾರು ಜನ ಬರ್ತಾರೆ ಏನಿಲ್ಲ ಝೀರೋ ಬ್ಯಾಲೆನ್ಸ್ ಎರಡು ಲಕ್ಷ ಸಿಗುತ್ತೆ ನಿಮಗೆ ಪ್ಯಾನ್ ನಂಬರ್ ಹೇಳಿ ಸಾಕು ಅಂತಾನೆ ಹೌದು ಮೊಬೈಲ್ ಇಟ್ಕೊಂಡು ಪ್ಯಾನ್ ಹೇಳಿದ ತಕ್ಷಣ ಪ್ಯಾನ್ ನಂಬರ್ ಟೈಪ್ ಮಾಡ್ಬಿಡ್ತಾನೆ ಹಂಗಲ್ಲ ಸಿಕ್ಬಿಡುತ್ತೆ ಪ್ಯಾನ್ ನಂಬರ್ ಹಾಕಿದ ತಕ್ಷಣ ನಮಗೆ ನಮ್ಗೆ ಏನು ಲೋನ್ ಇದೆ ನಮಗೆ ಲೋನ್ ತೀರ್ಸಿದೀವಿ ಪ್ರತಿ ಒಂದು ಪ್ಯಾನ್ ಸಿಕ್ಬಿಡುತ್ತೆ ಆವಾಗ ನಮ್ಮ ಡೇಟಾ ಪ್ಯಾನೆಲ್ ಅರ್ಧ ಅವನು ಅದಕ್ಕೆ ಯಾರಿಗೆ ಏನೇ ಅಫಿಷಿಯಲ್ ಆಗಿ ಅಫಿಷಿಯಲ್ ವೆಬ್ಸೈಟ್ ಹೋಗಬೇಕು ನೀವು ಬ್ಯಾಂಕ್ ಆಗಿರ್ಬೋದು ಗೌರ್ಮೆಂಟ್ ಅಫಿಷಿಯಲ್ ಆಗಿರ್ಬೋದು ಅಫಿಷಿಯಲ್ ಹೋದಾಗ ಡಾಕ್ಯುಮೆಂಟ್ರಿ ಇರುತ್ತೆ ಲೈಕ್ ಈಗ ನಮ್ದು ಯಾವ್ದೋ ಒಂದು ಲೋನ್ ತಗೊಳ್ಬೇಕು ಅನ್ಕೊಳ್ಳಿ ಪರ್ಸನಲ್ ಲೋನ್ ಅದು ಪೇ ಸ್ಲಿಪ್ ಕೇಳುತ್ತೆ ತ್ರೀ ಮಂತ್ಸ್ ಪೇ ಸ್ಲಿಪ್ ಕೇಳುತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳುತ್ತೆ ಆಮೇಲೆ ನಮ್ದೇ ಆದಂತಹ ಆಧಾರ್ ಕಾರ್ಡು ಅದರದೇ ಆದಂತ ಪರ್ಸನ್ ಬರ್ತಾರೆ ಅವ್ರು ನಮ್ಮನ್ನ ಮೀಟ್ ಮಾಡ್ತಾರೆ ವೆರಿಫೈ ಮಾಡ್ತಾರೆ ಆಫೀಸ್ ವೆರಿಫೈ ಮಾಡ್ತಾರೆ ವೆರಿಫೈ ಮಾಡ್ತಾರೆ ಸೊ ಅದ್ರದ್ದೇ ಆದಂತಹ ಹದಿನೈದು ದಿವಸದ ಪ್ರೊಸೆಸ್ ನಡೆಯುತ್ತೆ ಅದಾದ ನಂತರ ನಮಗೆ ಅಕೌಂಟ್ ನಮಗೆ ಲೋನ್ ನಮಗೆ ಸಿಗುವಂಥದ್ದು ಇರುತ್ತೆ ಐದು ನಿಮಿಷಕ್ಕೆ ಸಿಗುವಂಥದ್ದು ಲೋನು ಆ್ಯಪಲ್ ಸಿಗುವಂಥ ಲೋನ್ ಎಲ್ಲ ತೊಗೊಳಕೋದ್ರೆ ಏನಾಗುತ್ತೆ ಲಾಸ್ಟ್ ಟೈಮ್ ಬೇರೆ ಬೇರೆ ಯಾವುದೋ ಒಬ್ಬ ಹುಡುಗ ತಗೊಂಡಿದ್ದಾನೆ ಆ್ಯಪಲ್ಲಿ ಅವ್ರದ್ದು ಏನಾಗಿದೆ ಅವ್ರ ಡೇಟಾ ಎಲ್ಲ ತೊಗೊಂಡ್ಬಿಟ್ಟಿದ್ದಾನೆ ನಾನು ಅವ್ರದು ಸುಮಾರು ವಿಡಿಯೋಸ್ ಗಳು ಗಳೆಲ್ಲ ತೊಗೊಂಡಿ ಇವನ್ ಯಾವುದೋ ಒಂದು ಇಮ್ ಐ ಕಟ್ಟಿಲ್ಲ ಅವನು ಅವ್ರೇನ್ ಮಾಡಿದಾರೆ ಅವ್ರ ವೀಡಿಯೋಸ್ ತಗೊಂಡು ತೊಗೊಂಡು ನೀವು ಕೊಟ್ಟಿಲ್ಲ ಅಂತಂದ್ರೆ ಬೇರೆ ಒಬ್ರು ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಸ್ಕೊಳ್ತಾರ ಆಫೀಸ್ಗೆ ಅವಾಗ ತೋರಿಸ್ತಾರೆ ನೀನ್ ನೋಡಪ್ಪು ಪ್ರತಿನಿಯೊಂದು ಅವನ್ಗೆ ತೋರಿಸ್ತಾರೆ ಅವಾಗ ಅವ್ನೇನ್ ಹೇಳ್ತಾನೆ ಕೆಲವೊಂದು ಪರ್ಸನಲ್ ನ ಇಟ್ಕೊಂಡಿರ್ತಾನೆ ಅವಾಗ ಅವನು ಎಲ್ಲ ಸಾರ್ ಕೊಟ್ಬಿಡ್ತೀನಿ ಅಂತ ಅವ್ನ್ ಭಯ ಬಿದ್ದೆ ಅವ್ನ ಮೇ ಅವ್ನೇನ್ ಮಾಡ್ತಾನೆ ಅವನು ಕೊಡಕು ಕೆಲವೊಬ್ರು ಸುಸೈಡ್ ಮಾಡ್ಕೊಂಡಿದಾರೆ ಆ ವಿಚಾರವಾಗಿ ಅದನ್ನ ಈ ತರ ಕರೆಸಿ ಬೆದರಿಕೆ ಹಾಕೋದು ಇವೆಲ್ಲ ಯಾರು ಮಾಡಂಗಿಲ್ಲ ಬಟ್ ಈ ತರ ಆಗ್ತಿದೆ ಸ್ಟೇಷನ್ ಅವ್ರು ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರು ಏನು ಮಾಡ್ತಾರೆ ಆಕ್ಷನ್ ತಗೊಳ್ತಾರೆ ಬಟ್ ಅದನ್ನ ನೀಟಾಗಿ ಅವ್ರಿಗೆ ಅವ್ರ ಮೇಲೆ ಆಕ್ಷನ್ ಕಾನೂನು ಮುಖಾಂತರ ತಗೊಳ್ಬೇಕು ಅವರು ಬಟ್ ಅದು ಆಗ್ತಿಲ್ಲ ಅದು ಅದೊಂದು ರೈಟ್ ಪಣೀಂದ್ರ ಸರ್ ನೀವು ತಿಳಿಸ್ಕೊಡ್ಬೇಕು ರೈಟ್ ನಾವು ನಾವು ಕರ್ನಾಟಕದ ವಿಷಯನೇ ಎತ್ಕೊಂಡ್ರೆ ಈ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಂಗ್ ಇದೆಯಾ ಅಂದ್ರೆ ಇಲ್ಲಿರೋ ಟೀಮು ಈಗೇನೋ ಜನಸಾಮಾನ್ಯರ ಹಣ ಕಳ್ಕೊಂಡ್ರು ಅಂದ್ರೂ ಕಂಪ್ಲೇಂಟ್ ಮಾಡಿದ್ರು ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಸಿಗುತ್ತೆ ಅಂತ ಅನ್ಸುತ್ತೆ ಹೇಗಿದೆ ಸರ್ ರೈಟ್ ನೋ ಸಿಚುವೇಶನ್ ಮೇಡಮ್ ಕರ್ನಾಟಕ ಅನ್ನೋದಕ್ಕಿಂತ ಐ ಕ್ಯಾನ್ ಆನ್ಸರ್ ದ ಕ್ವಶನ್ ಇನ್ ದ ಇಂಡಿಯನ್ ಕಾಂಟೆಕ್ಸ್ಟ್ ಇನ್ಕ್ಲೂಡಿಂಗ್ ಕರ್ನಾಟಕ ಕರ್ನಾಟಕ ಎವ್ರಿ ಸ್ಟೇಟ್ ಟುಡೇ ಹ್ಯಾಸ್ ಗಾಟ್ ದೇರ್ ಓನ್ ಸೈಬರ್ ಯುನೋ ಸೆಕ್ಯೂರಿಟಿ ಅಂಡ್ ಅದರ್ ಸೈಬರ್ ಕ್ರೈಮ್ ಸೈಬರ್ ಸೆಕ್ಯೂರಿಟಿ ವಿಂಗ್ಸ್ ಗಳು ಇದೆ ಮತ್ತೆ ನಮ್ಮ ಇಂಡಿಯನ್ ಗವರ್ಮೆಂಟ್ ಅಲ್ಲಿ ಐ ಫೋರ್ ಸಿ ಅಂತ ಒಂದಿದೆ ಸೆಂಟ್ರಲ್ ಗವರ್ನಮೆಂಟ್ ಇನಿಶಿಯೇಟಿವ್ ಅದು ಸೊ ಅದು ಕೂಡ ಇಟ್ಸ್ ಎ ಡೆಡಿಕೇಟೆಡ್ ಆರ್ಗನೈಸೇಷನ್ ಫಾರ್ ಸೈಬರ್ ಸೆಕ್ಯೂರಿಟಿ ಸೈಬರ್ ಸೇಫ್ಟಿ ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೋಸ್ಕರ ಅಂತ ಇರುವಂತದ್ದು ಬಟ್ ವಿ ಆರ್ ಪ್ರಿಪೇರ್ಡ್ ನೋ ಡೌಟ್ ಆದ್ರೆ ಇಲ್ಲಿ ಟೆಕ್ನಾಲಜಿಕಲ್ ಪ್ರಿಪೇರ್ಡ್ನೆಸ್ ಗುರು ಲೀಗಲ್ ಇಂಪ್ಲಿಕೇಶನ್ಸ್ ಸ್ವಲ್ಪ ಅಂತ ಮಾಡ್ಕೊಬೇಕಿದೆ ನಾವು ಬಿಕಾಸ್ ಟೆಕ್ನಾಲಜಿಕಲಿ ವಿ ಆರ್ ಹಂಡ್ರೆಡ್ ಪರ್ಸೆಂಟ್ ಪ್ರಿಪೇರ್ಡ್ ಬಟ್ ವೆನ್ ಇಟ್ ಟು ಲೀಗಲ್ ವಿ ಡೋಂಟ್ ಹ್ಯಾವ್ ಅ ಜ್ಯೂ ಫಾರ್ ಇನ್ವೆಸ್ಟಿಗೇಷನ್ ಇರ್ಬೋದು ಎಕ್ಸ್ಟ್ರಾ ಡಿಕ್ಷನ್ ಇರ್ಬೋದು ಅದಕ್ಕೆ ನಮಗೆ ಜ್ಯೂ ಸ್ಟಿಕ್ಷನ್ ಇಂಡಿಯಾ ಆಸ್ ಎ ಕಂಟ್ರಿ ಅದು ಬಿಟ್ಟು ಬೇರೆ ಕಂಟ್ರಿಗಿಂದ ಒಬ್ಬ ಕಳ್ಳ ಉದಾಹರಣೆಗೆ ಕತಾರು ಕುವೆಟ್ ಅಂತ ಕಡೆ ಕೂತ್ಕೊಂಡ್ಬಿಟ್ಟು ಅವನು ಸೈಬರ್ ಕ್ರೈಮ್ ಮಾಡ್ತಾ ಇರ್ತಾನೆ ಓಕೆ ಅವನು ಇಲ್ಲಿ ಮಾಡ್ತೇನೆ ಅಂತ ಗೊತ್ತಾಗುತ್ತೆ ನಮ್ಗೆ ಐಪಿ ಟ್ರ್ಯಾಕ್ ಮಾಡ್ತೀವಿ ಅವನ ಲೊಕೇಶನ್ ಟ್ರ್ಯಾಕ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅಲ್ಲಿ ಕೂತ್ಕೊಂಡಿ ಅಂತ ಗೊತ್ತಾಗತ್ತೆ ಆದ್ರೆ ಇಲ್ಲಿಂದ ಹೋಗಿ ಅವನ ಅಲ್ಲಿಂದ ಕರ್ಕೊಂಡ್ ಬರೋ ಪ್ರಕ್ರಿಯೆ ಇದೆಯಲ್ಲ ಅದಕ್ಕೆ ಈ ತರ ಒಂದು ನೇಚರ್ ಆಫ್ ಕ್ರೈಮ್ ಗಳಿಗೆ ಎಕ್ಸ್ಟ್ರಾಡಿಕ್ಷನ್ ಇಲ್ಲ ಇಫ್ ಈಸ್ ಎ ನೋನ್ ಟೆರರಿಸ್ಟ್ ಅದಕ್ಕೆ ಎಕ್ಸ್ಟ್ರಾಡಿಕ್ಶನ್ ಟ್ರಿಕಟ್ ಬೇರೆ ಇದೆ ಬಟ್ ಈ ಒಂದು ವಿಚಾರನ ಯುನೈಟೆಡ್ ನೇಷನ್ಸ್ ಅಲ್ಲಿ ಇದನ್ನ ಡಿಸ್ಕಸ್ ಮಾಡ್ತಿದಾರೆ ಇವಾಗ ಎಲ್ಲಾ ಕಂಟ್ರಿಗಳು ಸೇರಿ ಸೈಬರ್ ಕ್ರೈಮ್ ನ ಯಾವ ರೀತಿ ಇದನ್ನ ಹೋರಾಡ್ಬೇಕು ಅನ್ನೋ ವಿಚಾರ ಬಗ್ಗೆ ಯುನೈಟೆಡ್ ನೇಷನ್ಸ್ ಕೂಡ ಡಿಸ್ಕಷನ್ ಮಾಡ್ತಿದ್ದಾರೆ ಬಟ್ ಇನ್ ದ ಕಮಿಂಗ್ ಡೇಸ್ ರೈಟ್ ಸರಿ ಮಾತಾಡ್ತೀನಿ ದೇ ಬಿ ಎ ಟು ಎಕ್ಸ್ಟ್ರಾಟಿಕ್ ದ ಅಕ್ಯೂಸ್ ದಿಸ್ ಕೇಸ್ ರೈಟ್ ಸರ್ ಇನ್ ಡೀಟೇಲ್ ನಾನು ನಿಮ್ ಜೊತೆ ಮಾತಾಡ್ತೀನಿ ಸೊ ನೋಡ್ತಾ ಇದ್ರಲ್ಲಿ ಇವತ್ತಿನ ನಮ್ಮ ಮೆಗಾ ಸುದ್ದಿಯಲ್ಲಿ ಆನ್ಲೈನ್ ಕ್ರೈಮ್ನ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ ಬಹಳಷ್ಟು ಜನ ಆನ್ಲೈನಿಂದ ವಂಚನೆಗೊಳಗಾಗ್ತಿದ್ದಾರೆ ತಾವು ಕಷ್ಟಪಟ್ಟು ದುಡಿದಂಥ ಹಣವನ್ನು ಕಳ್ಕೊಳ್ತಿದ್ದಾರೆ ಹಾಗಾಗಿ ಒಂದು ಅವೇರ್ನೆಸ್ ಜಾಗೃತಿಯ ಕಾರ್ಯಕ್ರಮ ಇದು ಮತ್ತಷ್ಟು ಮಾತಾಡೋಣ ಬ್ಯಾಂಕಿನಿಂದ ಪಡೆದುಕೊಳ್ಳುವಂಥ ಲೋನ್ ಆ ಪ್ರಕ್ರಿಯೆಗಳು ಅಂತ ಸಂದರ್ಭದಲ್ಲಿ ಆಗಲೇ ಶ್ರೀರಾಮ್ ಹೇಳ್ತಾ ಇದ್ರಿ ನೀವು ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ ವೆರಿಫಿಕೇಷನ್ ಇರುತ್ತೆ ಇದೆಲ್ಲವೂ ಆದಮೇಲೆ ಲೋನ್ ಸಿಗುವಂಥದ್ದು ಇವತ್ತಿಲ್ಲ ಹತ್ತು ಸೆಕೆಂಡ್ಗಳಲ್ಲಿ ಲೋನ್ ನಿಮಗೆ ಲಭ್ಯ ಅನ್ನುವಂಥ ಆ್ಯಡ್ಸೇ ಬರುತ್ತಿರುತ್ತೆ ಸಹಜವಾಗಿ ಹಣ ಅಂದಾಗ ಅಥವಾ ಲೋನ್ ರೂಪದಲ್ಲಿ ಸಿಗುತ್ತೆ ಕಡಿಮೆ ಬಡ್ಡಿ ದರ ಅಂದಾಗ ಜನ ಆಕರ್ಷಿತರಾಗೇ ಆಗ್ತಾರೆ ಬಟ್ ಇಲ್ಲಿ ನನಗೆ ಬಂದಿರೋ ಪ್ರಶ್ನೆ ಅಂತ ಹೇಳಿದ್ರೆ ಒಂದು ವೆಲ್ ನೋನ್ ಬ್ಯಾಂಕಿನ ಆ್ಯಡೇ ಬಂತು ಅಂದರೆ ಅದಕ್ಕೆ ನಾನು ಜಸ್ಟ್ ಒಂದು ನನ್ನ ಕರ್ಜರ್ ಪಾಯಿಂಟ್ ನಾನು ಟಚ್ ಮಾಡಿದೆ ಅಂದ ತಕ್ಷಣ ಇಪ್ಪತ್ತೆಂಟು ಕಾಲ್ ಬಂದ್ಬಿಡುತ್ತೆ ಏಕಾಏಕಿ ಬರುತ್ತೆ ಬಂದವರು ಏನು ಮಾತಾಡ್ತಾರೆ ನಾನು ನಿಮಗೆ ಐಡಿಯಾಸ್ ಕೊಡ್ತೀನಿ ಹೆಂಗೆ ಲೋನ್ ಪ್ರೊಸೀಜರ್ ಅಂತ ತಿಳಿಸ್ಕೊಡ್ತೀನಿ ದಯವಿಟ್ಟು ನನ್ನ ನನ್ನ ಮೂಲಕನೇ ನೀವು ಲೋನನ್ನು ತೊಗೊಳ್ಳಿ ಬೇರೆ ಯಾರಾದರೂ ಕಾಲ್ ಮಾಡಿದ್ರೆ ಅವರಿಗೆ ಅಪ್ರೂವಲ್ ಕೊಡಬೇಡಿ ಸೊ ಇದ್ರ ಮೀನಿಂಗ್ ಏನು ಫಸ್ಟ್ ನನಗೆ ಎರಡನೇದಾಗಿ ಈಗ ಅಷ್ಟೋ ಜನ ಕಾಲ್ ಮಾಡ್ತಾರಲ್ಲ ಅವರೆಲ್ಲ ಬ್ಯಾಂಕ್ ಥ್ರೂ ಇಂದನೇ ಕಾಲ್ ಮಾಡ್ತಿದ್ದಾರೆ ಅಂತ ನಮಗೇನು ಗ್ಯಾರಂಟಿ ಇಲ್ಲ ಏಜೆನ್ಸಿ ಮೇಡಮ್ ಯಾಕೆಂತಂದ್ರೆ ನಾನು ಲೋನ್ಗೆ ಅಪ್ಲೈ ಮಾಡ್ತಿದ್ದೀನಿ ಅಂತಂದ್ರೆ ಸೊ ಈಗ ನಾನು ಲೋನ್ಗೆ ಅಪ್ಲೈ ಮಾಡಿಬಿಟ್ಟೆ ನಾನೀಗ ಅಪ್ಲೈ ಮಾಡಿದಾಗ ಏನಾಗುತ್ತೆ ನನ್ನ ನಂಬರ್ ಏನಾಗುತ್ತೆ ನಾನು ಒಬ್ಬ ಯಾವುದೋ ಒಂದು ಬ್ಯಾಂಕ್ಗೆ ಕೊಟ್ಟಿರ್ತೀನಿ ಆ ಬ್ಯಾಂಕಿಗೆ ಕೊಟ್ಟದಾಗ ಏನಾಗುತ್ತೆ ಅವ್ರದ್ದು ಅದಂತ ಡಿಪಾರ್ಟ್ಮೆಂಟ್ ವೈಸ್ ಇರುತ್ತೆ ಅವರು ಸರ್ ಅವ್ರು ಹೇಳ್ತಾರೆ ಸರ್ ನಿಮಗೆ ಒಂದು 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 ಬ್ಯಾಂಕ್ ಅಲ್ಲ ಐದಾರು ಬ್ಯಾಂಕ್ ಕಡೆ ನಿಮಗೆ ಕೊಡಿಸ್ ಕೊಡಿಸ್ತೀನಿ ನಿಮ್ಗೆ ಲೋನು ಕೊಡ್ಸೋ ಜವಾಬ್ದಾರಿ ನಂದಿದು ಅಂತ ಅವರ ಒಂದು ಆಸ್ಪತ್ನೆ ಕೊಡ್ತಾರೆ ಅವಾಗ ಏನಾಗುತ್ತೆ ನಿಮ್ಗೆ ಐದಾರು ಕಡೆಯಿಂದ ಫೋನ್ಸ್ಗಳು ಬರ್ತಾ ಇರುತ್ತೆ ಇವಾಗ ಪರ್ಸೆಂಟೇಜ್ ನಮ್ಮಲ್ಲಿ ಲೆವೆನ್ ಪರ್ಸೆಂಟ್ ಇದೆ ನಮ್ಮಲ್ಲಿ ಟೆನ್ ಪರ್ಸೆಂಟ್ಸ್ ಇದೆ ನಮ್ಮಲ್ಲಿ ಟ್ವೆಲ್ ಪರ್ಸೆಂಟ್ಸ್ ಇದೆ ನಿಮಗೆ ನಿಮ್ಗೆ ಬೇಗನೆ ನಿಮ್ಗೆ ವಿತಿನ್ ತ್ರೀ ಡೇಸಲ್ಲಿ ಲೋನ್ ಮಾಡಿಸ್ಕೊಟ್ಬಿಡ್ತೀನಿ ಸೊ ಈ ಥರದವ್ರು ಇರ್ತಾರೆ ಲೋನ್ ತೊಗೊಳು ಅವ್ರಿಗೆ ಲೋನ್ ಬೇಕೇ ಬೇಕಾಗಿರುತ್ತೆ ಅವ್ರು ತುಂಬ ಅರ್ಜೆಂಟಲ್ಲಿ ಇರ್ತಾರೆ ಅವ್ರೇನು ಮಾಡ್ತಾರೆ ಸರ್ ನೋಡಿ ಸರ್ ಹದಿನೆಂಟು ಪರ್ಸೆಂಟ್ ಆಗುತ್ತೆ ನಿಮ್ಗೆ ವಿತಿ ತ್ರೀ ಟು ಟು ಅಥವಾ ತ್ರೀ ಡೇಸಲ್ಲಿ ನಿಮಗೆ ಲೋನ್ ಸಿಕ್ಬಿಡುತ್ತೆ ನಿಮ್ಗೆ ಏನು ವೆರಿಫಿಕೇಷನ್ ಏನು ನಾನು ಸ್ಕ್ಯಾನ್ ಮಾಡಿ ನನಗೆ ಡಾಕ್ಯುಮೆಂಟ್ಸ್ ಕಲಿಸೋದು ಪಿ ಡಿ ಎಫ್ ಕಳಿಸಿ ಸಾಕು ನಾನೇನು ಬಂದು ನಿಮ್ಮ ಹತ್ರ ತೊಗೊಳ್ಳೋದೇನು ಅವಶ್ಯಕತೆ ಇಲ್ಲ ಜಸ್ಟ್ ನನಗೆ ಮೇಲ್ ಅಥವಾ ವಾಟ್ಸಪ್ ಮಾಡಿ ಸಾಕು ಅದು ನಾನು ವಿತಿನ್ ಟೂ ಡೇಸಲ್ಲಿ ನಿಮ್ಗೆ ಕಲಿಸ್ಕೊಡ್ತೀನಿ ಬಟ್ ನಿಮಗೆ ಏಯ್ಟೀನ್ ಅವರ್ ಟ್ವೆಂಟಿ ಟು ಅಥವಾ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ನಿಮಗೆ ಇದು ಬೀಳುತ್ತೆ ಅಂತ ಹೇಳ್ತಾರೆ ಲೋನ್ ಪಾಪ ಅವರಿಗೆ ಕಷ್ಟ ಇರುತ್ತೆ ಹೌದು ಸರ್ ಎಷ್ಟೊಂದು ಮಾಡಿ ಅಂತ ಅವರು ಹೂ ಬಿಡ್ತಾರೆ ಓಕೆ ಅನ್ಬಿಡ್ತಾರೆ ಆದ್ರೆ ಅದೇನಾಗುತ್ತೆ ನಿಮ್ಗೆ ಇವಾಗ ರೆಕಗ್ನೈಸ್ ಬ್ಯಾಂಕ್ ಅಲ್ಲಿ ಕೆಲವೊಂದು ಸಿಗಲ್ಲ ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ಸಿಕ್ಬಿಡುತ್ತೆ ಅದ್ರಲ್ಲಿ ತುಂಬಾ ಬಡ್ಡಿ ನಿಮ್ಗೆ ಬಡ್ಡಿ ಅಂದ್ರೆ ತುಂಬಾ ಬಡ್ಡಿ ಆಮೇಲೆ ಇನ್ನೊಂದ್ ಏನಂತಂದ್ರೆ ನೀವು ಅದರಲ್ಲಿ ಕೆಲವೊಂದು ಆಪ್ಷನ್ಸ್ ಗಳು ಕೊಡ್ತಾರೆ ಲೈಕ್ ಈಗ ನಾನು ಪಾರ್ಟ್ ಟೈಮ್ ಅಲ್ಲಿ ನಾನು ಕ್ಲೋಸ್ ಮಾಡಿಸ್ತೀನಿ ಈ ತರ ಆಪ್ಷನ್ಸ್ ಗಳೆಲ್ಲ ಕೊಡ್ತಾರೆ ಕ್ಲೋಸ್ ಫಸ್ಟ್ ಅವ್ರ ಏನೇ ಹೇಳ್ತಾರೆ ಕ್ಲೋಸ್ ಮಾಡಿಸ್ಬೇಕಾದ್ರೆ ಚಾರ್ಜಸ್ ಇರೋದಿಲ್ಲ ಅಂತ ಇವ್ರು ಹೇಳ್ತಾರೆ ನಾವ್ ಯಾರು ಫಸ್ಟ್ ಕಮ್ಯುನಿಕೇಟ್ ಮಾಡಿರ್ತೀವಿ ವಾಪಸ್ ಅಂತ ನಾವು ಕ್ಲೋಸ್ ಮಾಡಿಸಕ್ಕೆ ಅಂತ ಹೋಗ್ತಿವಲ್ವಾ ಆಫ್ ಅಮೌಂಟ್ ಕೊಟ್ಬಿಟ್ಟು ಅಲ್ಲಿ ಇನ್ನೊಂದು ಚಾರ್ಜ್ ಆಗ್ತಾನೆ ಕ್ಲೋಸರ್ ಚಾರ್ಜ್ ಇದೆ ಸರ್ ಅಲ್ಲಿ ಇಷ್ಟಕ್ಕಲ್ಲ ಅದು ಇನ್ನೊಂದು ನೀವು ಜಾಸ್ತಿ ಸೇರ್ಸಿದ್ರೆ ಮಾತ್ರ ನಿಮ್ಗೆ ಇರುತ್ತೆ ಅಂತ ಅವರು ಮತ್ತೆ ಅಲ್ಲೂ ಒಂದಷ್ಟು ದುಡ್ಡು ಕಿತ್ಕೊಂತಾರೆ ನಿಮ್ಗೊಂದು ಬ್ಯಾಂಕ್ ಕ್ಲೋಸ್ ಕ್ಲೋಸ್ ಮಾಡಿಸ್ಬೇಕು ಅಂತಂದ್ರೆ ಎಕ್ಸ್ಟ್ರಾ ನೀವು ಒಂದು ಇಪ್ಪತ್ತೈದರ ಮೂವತ್ತು ಸಾವಿರ ಎಕ್ಸ್ಟ್ರಾ ದುಡ್ಡು ಕೈಯಿಂದ ಹಾಕೋತರ ಇರುತ್ತದು ಅಲ್ಲೂ ದಂಧೆ ನಡೆಯುತ್ತೆ ಸರ್ ಹಾಗಾದ್ರೆ ಜನಸಾಮಾನ್ಯರು ಎಚ್ಚೆತ್ತುಕೊಳ್ಬೇಕು ಅಟ್ ದ ಸೇಮ್ ಟೈಮ್ ರೋಲ್ ಆಫ್ ಗೌರ್ಮೆಂಟ್ ಅಂದಾಗ ಅವ್ರು ಯಾವ ರೀತಿ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಗಮನ ಹರಿಸಿದ್ರೆ ಸೂಕ್ತ ಅನ್ನೋದು ನಿಮ್ಮ ಅಭಿಪ್ರಾಯ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಸಿ ವಾಟ್ ನೋನ್ ಥ್ರೆಟ್ಸ್ ಅದೇ ಅದಕ್ಕೆ ಏನು ಪ್ರಿಕಾಷನ್ಸ್ ಬೇಕಿದೆ ಅಟ್ ಉದಾಹರಣೆಗೆ ಅಥವಾ ನಮ್ಮ ಓ ಟಿ ಪಿ ಅದಕ್ಕೆಲ್ಲ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡಿ ನಮಗೆ ಅಫಿಷಿಯಲ್ ಬ್ಯಾಂಕಿನ ಒಂದು ಪೋರ್ಟಲ್ ಗಳಿಂದನೇ ಎಸ್ ಎಂ ಎಸ್ ಬರ್ತಾ ಇರುತ್ತೆ ಅಲರ್ಟ್ ಬರ್ತಾ ಇರುತ್ತೆ ನಾವು ಯಾರು ಒ ಟಿ ಪಿ ಕೇಳೋದಿಲ್ಲ ಒ ಟಿ ಪಿ ಶೇರ್ ಮಾಡ್ಬಿಡಿದ್ರೆ ಅಲರ್ಟ್ ಕೊಡ್ತಾ ಇರ್ತಾರೆ ಅಂದ್ರೆ ಒಂದು ಒಂದು ಸಿಚುವೇಷನ್ ಬರೋ ತನಕ ಅದಕ್ಕೆ ಯಾವ ರೀತಿಯಲ್ಲಿ ಪ್ರಿಪೇರ್ ಆಗ್ಬೇಕು ಅಂತ ಮಿಚಾರ ಹಂಡ್ರೆಡ್ ಡಿಫ್ರೆಂಟ್ ವೇಸ್ ಓಕೆ ಬಟ್ ಒಂದು ರೀತಿಯ ನಮ್ಗೆ ರೀತಿ ಥ್ರೆಟ್ ಇತ್ತು ಅಂತ ಕೇಳಿದ್ರೆ ಅದಕ್ಕೆ ನಾವು ಪ್ರಿಕಾಷನ್ ತಗೊಂಡಿರ್ಬೋದು ಡೇಟಾ ಐಟಿ ಒಂದು ಇವಾಗ ಸೈಬರ್ ಸೆಕ್ಯೂರಿಟಿ ಅಂತ ಬಂದಾಗ ಅದೇ ಡಿಫ್ರೆಂಟ್ ಡೊಮೇನ್ಸ್ ಇಂದ ಡಿವೈಸ್ ಲೆವೆಲ್ ಸೆಕ್ಯೂರಿಟಿ ಬರುತ್ತೆ ನೆಟ್ವರ್ಕ್ ಸೆಕ್ಯೂರಿಟಿ ಬರುತ್ತೆ ಮತ್ತೆ ಯೂಸರ್ ಯಾವ ರೀತಿ ಸೆಟ್ಟಿಂಗ್ಸ್ ಮಾಡ್ಕೊಂಡಿರ್ತಾರಲ್ಲ ಮೊಬೈಲ್ ಅಲ್ಲಿ ಅದಕ್ಕೆ ಒಂದು ಸೆಟ್ಟಿಂಗ್ಸ್ ಗಳು ಬೇರೆ ಆಗ್ತಾ ಹೋಗುತ್ತವೆ ಸೊ ಬಿಕಾಸ್ ಒಂದು ಪ್ರೇಕ್ಟೇಬಲ್ ಅಲ್ಲಿ ನಾನು ಹೇಳಿ ಬರೋದಿಲ್ಲ ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ನ ಅವರವರ ಅಸೆಟ್ ಗಳನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಏನೆಲ್ಲ ಮಾಡಬೇಕಿದೆ ಎಲ್ಲ ಮಾಡಿದ್ದಾರೆ ಒಬ್ಬ ಇಂದ ಆಧಾರದ ಸಿಟಿಸನ್ ಡೇಟಾನ ಹೇಗೆ ಸೆಕ್ಯೂರ್ ಮಾಡಬೇಕಿದೆ ಅದಕ್ಕೆ ಫ್ರಮ್ ನೋನ್ ಥ್ರೆಟ್ಸ್ ಅದಕ್ಕೆ ಪ್ರಿಕಾಷನ್ ತಗೊಂಡಿರ್ತಾರೆ ಬಟ್ ದಿನ ಯೂಸರ್ನ ನೆಗ್ಲಿಜೆನ್ಸ್ ಇಂದ ಆಗ್ತಿರೋ ಡ್ಯಾಮೇಜ್ ಜಾಸ್ತಿ ಇದೆ ಅದು ಏಕಾಏಕಿ ಸುಮ್ಮನೆ ಕೂತ್ಕೊಂಡಿರ್ಬೇಕಾದ್ರೆ ಆಗೋದಕ್ಕೆ ಏನ್ ಪ್ರಿಕಾಷನ್ಸ್ ಬೇಕಿದೆ ತಗೊಂಡಿದ್ದಾರೆ ಬಟ್ ಯೂಸರ್ ಆಗಿ ಇವ್ರು ಏನ್ ಇಂಟ್ರಾಕ್ಟ್ ಮಾಡ್ತಾರಲ್ಲ ಅದರಿಂದ ಡ್ಯಾಮೇಜ್ ಜಾಸ್ತಿ ಇರೋದ್ರಿಂದ ಫಸ್ಟ್ ಎಜುಕೇಟೆಡ್ ರೈಟ್ ಸರ್ ಈಗ ಹಂಗಾದ್ರೆ ಸೈಬರ್ ವಂಚಕರು ಒಂದಷ್ಟು ಜನ ಇದಾರೆ ಅಂತ ಗೊತ್ತಾಗುತ್ತೆ ಹ್ಯಾಕರ್ಸ್ ಇದಾರೆ ಅಂತ ಗೊತ್ತಾಗುತ್ತೆ ಬಟ್ ಅವರು ಆ ವಂಚಕರಿಗೆ ಏನ್ ಶಿಕ್ಷೆ ಸರ್ ಅದ್ರ ಬಗ್ಗೆ ಏನಾದ್ರೂ ಇದೆಯಾ ಕಾನೂನಾತ್ಮಕವಾಗಿ ಸರ್ ಕಂಪ್ಯೂಟರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಪ್ರಕಾರ ಪೆನಲ್ ಇದೆ ಅವರಿಗೆ ತುಂಬಾ ಪೆನಲ್ಟಿ ಕ್ಲಾಸ್ಗಳು ಇದೆ ಇದೆ ಹೌ ಮೆನಿ ಸಚ್ ಕನ್ವಿಕ್ಷನ್ಸ್ ಆರ್ ವಿ ಏಬಲ್ ಟು ಟೇಕ್ ದಟ್ ಇಸ್ ವೆರಿ ಬಿಗ್ ಕ್ವಶನ್ ಅದೇ ಕನ್ವಿಕ್ಷನ್ ಆಗೋದಕ್ಕೆ ಅವನ್ನ ಕರ್ಕೊಂಡ್ ಇಲ್ಲಿ ನಿಲ್ಸ್ಬೇಕಿದೆ ಇವನೇ ಮಾಡಿರೋದು ಅಂದ್ಬಿಟ್ಟು ಅಂತ ಅದು ಜೂ ಶಿಕ್ಷಣ ಇಂಡಿಯಾ ಬರ್ತಿಲ್ದಿರೋ ಕಾರಣಕ್ಕೋಸ್ಕರ ಔಟ್ಸೈಡ್ ಜಾಸ್ತಿ ಜನ ಔಟ್ಸೈಡ್ ಇಂದ ಆಪರೇಟ್ ಮಾಡ್ತಿರೋ ಕಾರಣಕ್ಕೋಸ್ಕರ ಇರುತ್ತೆ ಬಟ್ ಇತ್ತೀಚಿನ ದಿನಗಳಲ್ಲಿ ಜಾರ್ಖಂಡ್ ಪೊಲೀಸ್ ಇರಬಹುದು ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಸೊ ಸೈಬರ್ ಸೆಕ್ಯೂರಿಟಿ ಅನ್ನೋದು ರಾಮ್ ಯಾವ ರೀತಿ ಸ್ಟ್ರಾಂಗ್ ಆದರೆ ಉತ್ತಮ ಅಂತ ಅನ್ಸುತ್ತೆ ಲೈಕ್ ಈಗ ನೋಡಿ ಮೇಡಮ್ ಈಗ ಪ್ರತಿಯೊಬ್ಬರಿಗೂ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಕೊಡಬೇಕು ಫಾರ್ ಎಕ್ಸಾಂಪಲ್ ಅವರೇನೇ ಯಾವುದೇ ಒಂದು ಪ್ರೈವೇಟ್ ಆ್ಯಪ್ ಕೂಡ ಅಷ್ಟೇ ಕೂಡ ಅಪ್ಲೋಡ್ ಐ ಮೀನ್ ಅಪ್ಲೈ ಕೂಡ ಅವ್ರಿಗಂದು ಒಂದು ಯೂಸರ್ ನೇಮ್ ಏನು ಪಾಸ್ವರ್ಡ್ ಅಂತ ಕೊಟ್ಬಿಡ್ಬೇಕು ಈಗ ಯಾವುದೋ ಒಂದು ಪ್ರೈವೇಟ್ ಯಾವುದೋ ಒಂದು ಆ್ಯಪ್ ಬರುತ್ತೆ ಅದನ್ನ ಲಾಗಿನ್ ಮಾಡಬೇಕಾದ್ರೆ ನನ್ನ ಯೂಸರ್ನ ಪಾಸ್ವರ್ಡ್ ಇರಬೇಕು ಅದು ಬೇಸಿಕ್ ಸೆಕ್ಯೂರ್ ಅದು ನನ್ನ ಯೂಸರ್ ನೇಮ್ ಇಲ್ಲ ಅಂತಂದ್ರೆ ಅದು ಲಾಗಿನ್ ಆಗಬಾರ್ದು ನಾನು ಪಾಸ್ವರ್ಡ್ ಕೊಟ್ಟಿಲ್ಲ ಅಂತ ಅದೇನು ಅದು ಜನ್ರೇಟೇ ಆಗಬಾರ್ದು ಸೊ ಆ ಥರದೊಂದು ಸೆಕ್ಯೂರ್ ಆಗಿ ಒಂದು ಜನರೇಟ್ ಮಾಡಬೇಕು ಸೈಬರ್ ಸೆಕ್ಯೂರ್ ಅದೊಂದು ಜನರೇಟ್ ಮಾಡಬೇಕು ಆಮೇಲೆ ಲೋನ್ದು ಅಷ್ಟೇ ಅವ್ರದ್ದೇ ಆದಂತ ಯೂಸರ್ನ ಪಾಸ್ವರ್ಡ್ ಕೊಟ್ಟರೆ ಜನರೇಟ್ ಮಾಡಬೇಕು ಥರ ಇದ್ದಾಗ ಏನಾಗುತ್ತೆ ನಿಮಗೆ ಆಲ್ಮೋಸ್ಟ್ ಸೆಕ್ಯೂರ್ ಆಗುತ್ತೆ ನಮ್ಗೆ ಏನಿಲ್ಲ ಜಸ್ಟ್ ಅಪ್ಲೈ ಮಾಡ್ತೀನಿ ನಾನು ಜಸ್ಟ್ ಹೇಳ್ತಾರೆ ನಿಮಗೆ ಪೇಪರೇ ಬೇಡ ಜಸ್ಟ್ ನೀವು ಒನ್ ಟಿಕ್ಕಲ್ಲಿ ನೀವು ಲೋನ್ ಅಂತ ತಗೊಳ್ಬೋದು ಅದ್ರ ಬಗ್ಗೆ ಡೀಟೇಲ್ ಆಗಿ ತಗೊಳ್ತೀನಿ ಸರ್ ಆಗ್ಲೇ ನೀವು ಇನ್ಫಾರ್ಮೇಶನ್ ಕೊಡ್ತಾ ಇದ್ರಿ ಈಗ ಲೋನ್ದು ಸರ್ ಲೋನ್ ತಗೊಳ್ಬೇಕಾದ್ರೆ ಈಗ ನಾವು ಜೆನ್ಯೂನ್ ಬ್ಯಾಂಕಲ್ಲೇ ಕೆಲವೊಂದು ಪಪ್ ಅಪ್ ಆಗ್ತಾ ಇರುತ್ತೆ ನಿಮಗೆ ಹತ್ತು ಸೆಕೆಂಡ್ನಲ್ಲಿ ಲೋನ್ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಈ ಥರದ್ದೆಲ್ಲ ಕೆಲವೊಂದು ಅಡ್ವರ್ಟೈಸ್ ಬಂದಾಗ ಸಹಜವಾಗಿ ಅವಶ್ಯಕತೆ ಇಲ್ಲ ಅಂದರೂ ಜನ ಅಟ್ರಾಕ್ಟ್ ಆಗ್ತಾರೆ ಆಗ ನೀವು ಹೇಳಿದ್ರಲ್ಲ ಸೊ ಕಾಲ್ಡ್ ಯೂಸರ್ಸ್ ದ ಮೆಂಟ್ಯಾಲಿಟಿ ರೈಟ್ ಸೊ ಹಾಗಿದ್ದಾಗ ಏನಾಗುತ್ತೆ ಅದನ್ನು ಕ್ಲಿಕ್ ಮಾಡ್ತಾರೆ ಅವಾಗ ಸರ್ ಬ್ಯಾಂಕಿನ ಒಂದು ಇಮೇಲೋ ಅಥವಾ ಏನೋ ಒಂದು ಇನ್ಫಾರ್ಮೇಷನ್ ಬಂದು ಲೋನ್ ಪ್ರೊಸೀಜರಿಗೆ ಮುಂದಾದರೆ ಫೈನ್ ಸರ್ ಅಟ್ ಲೀಸ್ಟ್ ಅಪ್ಲಿಕೇಶನ್ ಕ್ಲೋಸ್ ಮಾಡಿದ ತಕ್ಷಣ ಸರ್ ಕಾಲ್ ಟೈಮ್ ಬಂದ್ಬಿಡುತ್ತೆ ಸೊ ನಾವು ಅದನ್ನ ಹೆಂಗೆ ಇಟ್ ಈಸ್ ಜೆನ್ಯೂನ್ ಕಾಲ್ ಜೆನ್ಯೂನ್ ಕಾನ್ ಅಲ್ಲ ಇದು ಬ್ಯಾಂಕಿಂದ ಬಂದಿದ್ದ ಕಾಲು ಅಥವಾ ಬೇರೆ ಯಾವುದಾದ್ರೂ ಏಜೆನ್ಸಿಯಿಂದ ಬಂದಿದೆಯಾ ಗೊತ್ತಾಗಲ್ಲ ಮತ್ತೆ ಕಾಲ್ ಮಾಡಿದವ್ರು ಇನ್ನೊಂದು ಇನ್ಫಾರ್ಮೇಶನ್ ಹೇಳ್ತಾರೆ ನಾನು ನಿಮಗೆ ಕಾಲ್ ಮಾಡಿದ್ದೀನಲ್ಲ ನಾನೇ ನಿಮಗೆ ಬ್ಯಾಂಕ್ ಲೋನ್ ಕೊಡಿಸ್ತೀನಿ ದಯವಿಟ್ಟು ಇನ್ನೊಂದು ಕಾಲ್ ಬಂದರೆ ಅದನ್ನ ಅಕ್ಸೆಪ್ಟ್ ಮಾಡಬೇಡಿ ಈ ತರದ ಒಂದಷ್ಟು ಕಾನ್ವರ್ಸೇಷನ್ ಆಗ್ತಿರುತ್ತೆ ಸರ್ ಜನ ಇಲ್ಲೂ ಕೂಡ ವಂಚನೆಗೆ ವಂಚನೆಗೊಳಗಾಗಬಹುದಾ ದಿಸ್ ವೆರಿ ಇಂಟ್ರೆಸ್ಟಿಂಗ್ ಆಕ್ಚುಲಿ ಕೆಲವು ವಿಚಾರಗಳು ಡಿಸ್ಕಸ್ ಆಗ್ತಿರೋ ಕಾರಣಕ್ಕೋಸ್ಕರ ನಮ್ಮ ಟೆಲಿಫೋನ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಏನಿದ್ದಾರೆ ಅವರು ಒಂದು ಚಿಂತನೆ ನಡೆಸ್ತಿದ್ದಾರೆ ಯಾವ ಯಾವ ಬ್ಯಾಂಕಿನಿಂದ ಬಂದಿದೆ ಅಂತ ನಂಬರ್ ಹೇಳ್ಕೊಂಡು ಫೋನ್ ಮಾಡ್ತಾರಲ್ಲ ಅದೆಲ್ಲ ನಂಬರ್ ಗಳಿಗೆ ಒಂದು ಕಾಮನ್ ಪ್ರಿಫಿಕ್ಸ್ ಕೊಡಬೇಕು ಅಂತ ಅವ್ರು ಯೋಚನೆ ಇವಾಗ ಇಫ್ ನಾಟ್ ಪ್ಲಸ್ ಸಿಕ್ಸ್ ಸೀರೀಸ್ ಇಂದ ಏನೋ ಶುರು ಆಗತ್ತದು ಸೂಪರ್ ಓಕೆ ಅದು ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ನಂಬರ್ ಬಟ್ ಒಂದು ನಂಬರ್ ಸ್ಪೆಸಿಫಿಕ್ ಆಗಿ ಇಂಥ ನಂಬರ್ ಸ್ಟಾರ್ಟಿಂಗ್ ಇಂದ ಬಂತು ಅಂತ ಕೇಳಿದ್ರೆ ಅದು ಬ್ಯಾಂಕ್ಗೆ ಸಂಬಂಧಪಟ್ಟಿರುವ ನಂಬರ್ ಅಂತ ಹೇಳ್ಕೊಳ್ಳೋದಕ್ಕೆ ಟೆಲಿಫೋನ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ದೇ ಆರ್ ಪ್ಲಾನಿಂಗ್ ಫಾರ್ ಇಟ್ ಸೆಕೆಂಡ್ ಥಿಂಗ್ ನಿಮಗೆ ಲೋನ್ ಕೊಡ್ತೀನಿ ಯಾರೋ ಫೋನ್ ಮಾಡ್ತಾರಲ್ಲ ಅವರು ಡೈರೆಕ್ಟ್ ಬ್ಯಾಂಕ್ ಇಂದ ಫೋನ್ ಮಾಡ್ತೀಯಾರ ಅಥವಾ ಆರ್ ದೇ ಡಿಎಸ್ಎ ಡೈರೆಕ್ಟ್ ಸೆಲ್ಲಿಂಗ್ ಏಜೆಂಟ್ಸ್ ಅಂತ ಬರ್ತಾರ ಅವರು ದೇ ಆರ್ ದ್ ಆಫ್ ಏಜೆಂಟ್ಸ್ ಅವರು ಹತ್ತಾರು ಬ್ಯಾಂಕ್ ಡೈರೆಕ್ಟ್ ತಗೊಂಡಿರ್ತಾರೆ ನಿಮ್ಮ ಎಲಿಜಿಬಿಲಿಟಿ ಯಾವ ಬ್ಯಾಂಕ್ ಪ್ರಕಾರ ಬರುತ್ತೋ ಆ ಬ್ಯಾಂಕ್ ಅವ್ರು ಪ್ರೋಸೆಸ್ ಮಾಡಿಸಿ ಕೊಡ್ತಾರೆ ಆರ್ ಯು ಟಾಕಿಂಗ್ ಟು ದ್ಯಾಂಕ್ ಆರ್ ಆರ್ ಯು ಟು ಬ್ಯಾಂಕ್ ನಿಮಗೆ ಬರ್ತಿರುವಂತ ಪ್ರೊಪೋಸಲ್ ಇದೆಯಲ್ಲ ಬ್ಯಾಂಕ್ ನಿಮ್ಗೆ ಲೋನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಕೇಳ್ತ ಸಿಚುವೇಶನ್ ನೋಡಿದ್ರೆ ಬ್ಯಾಂಕಿನವರು ನವರು ನಿಮ್ಗೆ ಲೋನ್ ಕೊಡ್ತೀವಿ ಅಂತ ಯಾರು ವೆರಿಫೈ ಮಾಡ್ಕೊಳ್ಳಲ್ಲ ಯಾರೋ ಲೋನ್ ಕೊಡ್ತೀವಿ ಅಂತ ಹೇಳ್ತಿದಾರೆ ನಂಗೆ ದುಡ್ಡು ಬೇಕಿದೆ ತಗೋತೀನಿ ಅವ್ನು ಹೇಳಿದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತೀನಿ ನಾನು ಅವ್ನಿಗೆ ಇಷ್ಟು ಇಂಟ್ರೆಸ್ಟ್ ಚಾರ್ಜ್ ಮಾಡ್ತೀನಿ ನನಗೆ ನಾನು ಕಟ್ತೀನಿ ದಟ್ಸ್ ಅ ಸಿಂಪಲ್ ಅಗ್ರಿಮೆಂಟ್ ಅಂದ್ರೆ ಸಿಂಪಲ್ ಕಾಂಟ್ರಾಕ್ಟ್ ಅಂದ್ರೆ ತಗೋಬಹುದು ನಾವು ಅದನ್ನ ಅಂದ್ರೆ ಇಲ್ಲೇನಾಗುತ್ತೆ ದಟ್ ಪರ್ಸನ್ ಮೈಟ್ ನಾಟ್ ಬಿ ಅ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಆರ್ಗನೈಸೇಷನ್ ನಮ್ಮ ಬ್ಯಾಂಕ್ ಅಂತ ಲೆಕ್ಕ ತಗೊಂಡ್ರೆ ಅದಕ್ಕೆ ಆರ್ ಬಿ ಐದು ಕೆಲವು ಮಾನದಂಡಗಳು ಇರ್ತವೆ ಅದಕ್ಕೊಂಡು ರೆಗ್ಯುಲೇಷನ್ ಜೊತೆ ಯೋಚನೆ ಮಾಡ್ತೀವಿ ನಾವು ಬಟ್ ಆ ತರ ಪ್ರೈವೇಟ್ ಲೆಂಡರ್ಸ್ ಗಳು ಇರ್ತಾರೆ ಹಿ ಮೈಟ್ ನಾಟ್ ಬಿ ಗೌಂಡ್ ಬೈ ಆರ್ ಬಿ ಐ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಿ ಮೈಟ್ ನಾಟ್ ಇವನ್ ಬಿ ಗೌಂಡ್ ಬೈ ಮನಿ ಲೆಂಡರ್ಸ್ ಆಕ್ಟ್ ಸೊ ಯು ಪ್ರೈವೇಟ್ ವೆಂಡರ್ ಇವನು ಅವಂದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕ್ತಾನೆ ಅವಂದೇ ಒಂದು ಅಪ್ಲಿಕೇಶನ್ ರೆಡಿ ಮಾಡಿರ್ತಾನೆ ಅವ್ನು ದುಡ್ಡು ಕೊಡ್ತಾನೆ ನೀವು ಅದಕ್ಕೆ ದುಡ್ಡು ತಗೊಂಡಿರ್ತೀರಾ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೋ ನಿಮ್ಮ ಕಂಪ್ಲೀಟ್ ಡೇಟಾ ಅವನ ಹತ್ರ ಬರುತ್ತೆ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಸೋಲಿಗೆ ಮಾಡ್ದಾನೆ ಅವನು ನೀವು ಅಕ್ಕೊಂಡಿದ್ದಪ್ಪ ಇಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಓಕೆ ಅವರ ಒಂದು ಮೋಡ ಸ್ವಲ್ಪ ಯಾವುದೇ ಒಂದು ಬ್ಯಾಂಕ್ ನ ಈ ರೀತಿ ಮೋಸ ಮಾಡ್ಲಿಕ್ಕೆ ಬರೋದಿಲ್ಲ ರೈಟ್ ಸರ್ ರೈಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಆನ್ಲೈನ್ ವಂಚನೆಗೆ ಹೇಗೆ ಒಳಗಾಗದೇ ಇರಬಹುದು ಅಂತ ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬೇಕಾಗಿ ರೈಟ್ ರಾಮ್ ಆಗಲೇ ಮಾತಾಡ್ತಾ ಇದ್ವಿ ಓ ಟಿ ಪಿ ಅನ್ನೋದೊಂದು ಪರ್ಟಿಕ್ಯುಲರ್ ಪಾರ್ಟ್ ಬಂದಿದ್ರಿಂದಾಗಿ ಕೊರಿಯರ್ ಸ್ಪೆಷಲಿ ಆನ್ಲೈನ್ ಶಾಪಿಂಗ್ ಅಂತ ನಾವು ಅಂದ್ಕೊಂಡಾಗ ಆನ್ಲೈನ್ ಶಾಪಿಂಗ್ ಅಲ್ಲಿ ಕೆಲವು ಸತಿ ಏನಾಗ್ಬಿಡುತ್ತೆ ಆ ಕರಿಯರ್ ಬಂದ ತಕ್ಷಣ ಓ ಟಿ ಪಿ ಹೇಳಲೇಬೇಕು ಸೊ ಈಗ ಹೇಳಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಇರುತ್ತಲ್ಲ ಹೇಗೆ ಅಂದರೆ ಮೇಡಮ್ ನಾವು ಆರ್ಡರ್ ಮಾಡಿರೋದು ಪಕ್ಕಾ ಇರುತ್ತೆ ಆರ್ಡರ್ ನಂಬರ್ ನಂಬರ್ ಇರುತ್ತೆ ಸೊ ಆರ್ಡರ್ ನಂಬರ್ ಮುಖಾಂತರ ನಮಗೆ ಈ ಈ ಆರ್ಡರ್ ನಿಮಗೆ ಕೊರಿಯರ್ಗೆ ಡಿಲಿವರಿ ಆಗಿದೆ ಅಂತ ಡೀಟೇಲ್ ಆಗಿ ನಾನು ತಗೊಳ್ತೀನಿ ಸೊ ನೋಡ್ತಾ ಇದ್ರಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆನ್ಲೈನ್ ವಂಚನೆ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಆನ್ಲೈನ್ ವಂಚನೆಗೆ ಒಳಗಾಗೋಕೆ ನೂರಾರು ಮಾರ್ಗಗಳಿದ್ದಾವೆ ಯಾಕಂತ ಹೇಳಿದ್ರೆ ಆನ್ಲೈನ್ ಶಾಪಿಂಗ್ ಇವತ್ತು ಸ್ಟ್ರಾಂಗ್ ಆಗಿದೆ ಆನ್ಲೈನ್ ನಾವೇನೇ ಒಂದು ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರು ನಾನು ಆಗಲೇ ಹೇಳಿದಾಗೆ ಪಾನು ಆಧಾರು ಡ್ರೈವಿಂಗ್ ಲೈಸೆನ್ಸು ಪ್ರತಿಯೊಂದಕ್ಕೂ ಇವತ್ತು ಆನ್ಲೈನ್ ಮೊರೆ ಯಾಕೆಂದರೆ ನಮ್ಮ ಹತ್ರ ಸಮಯ ಅಲ್ಲ ಫಿಸಿಕಲಿ ಯಾರೂ ಹೋಗ್ತಾ ಇಲ್ಲ ಇಷ್ಟೆಲ್ಲ ಫೆಸಿಲಿಟಿ ಇದ್ದಾಗ ಜೆನ್ಯೂನ್ ವೆಬ್ಸೈಟ್ಗಳಿಗೆ ಹೋದರೆ ಜೆನ್ಯೂನ್ ರಿಸಲ್ಟ್ ಸಿಗುತ್ತೆ ಬೈ ಮಿಸ್ ಆಗಿ ನಾವೇನಾದರೂ ಜೆನ್ಯೂನ್ ವೆಬ್ಸೈಟ್ಗಳನ್ನು ಕ್ಲಿಕ್ ಮಾಡಲಿಲ್ಲ ಅಂದರೆ ನಮ್ಮ ಅಕೌಂಟ್ನಲ್ಲಿರುವಂಥ ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಸೊ ಆ ಒ ಟಿ ಪಿ ಡೀಟೇಲ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಇವತ್ತು ನಮ್ಮ ಮೆಗಾ ಸುದ್ದಿಯಲ್ಲಿ ನಾವು ಆನ್ಲೈನ್ ವಂಚನೆ ಕುರಿದಂತೆ ಮಾತಾಡ್ತಾ ಇದ್ವಿ ಬಹಳ ಮುಖ್ಯವಾಗಿ ಓ ಟಿ ಪಿ ಪಾರ್ಟಿಗೆ ಬಂದಿದ್ದೀರಾ ಆಗಲೇ ನಾವು ಈಗ ಆನ್ಲೈನ್ ಶಾಪಿಂಗ್ ಮಾಡಿರ್ತೇವೆ ನಾವು ಮನೆ ಅಡ್ರೆಸ್ ಕೊಟ್ಟಿರ್ತೀವಿ ನಾವೆಲ್ಲ ಆಫೀಸಲ್ಲಿ ಇರ್ತೀವಿ ಆ ಕೊರಿಯರ್ ಬರುತ್ತೆ ಓ ಹೇಳಿ ಅಂತ ಹೇಳ್ತಾರೆ ಸೊ ಆ ಸಂದರ್ಭದಲ್ಲಿ ಓ ಟಿ ಬೇಡವಾ ಅಂತ ಕನ್ಫ್ಯೂಷನ್ ಇಲ್ಲ ಹೇಳಬೇಕು ಮೇಡಮ್ ಅದು ಕೆಲವೊಂದು ಕಡೆ ಸೆಕ್ಯೂರ್ ಇದೆ ನಮ್ದು ಏನೋ ಒಂದು ಹೇಳಿರ್ತೇವೆ ಆನ್ಲೈನ್ ಶಾಪಿಂಗ್ ಮಾಡಿರ್ತೀವಿ ಡೆಲಿವರಿ ಬಾಯ್ ಏನು ಮಾಡ್ತಾನೆ ಕೊಡ್ದೇನೆ ಎತ್ಕೊಂಡು ಹೋಗ್ಬಿಟ್ರೆ ಅವನು ಓ ಟಿ ಪಿ ಬಂದ ಮೇಲೆ ರಿಸೀವ್ ಆಗಿದೆ ಅಂತ ಅವ್ರಿಗೊಂದು ಕನ್ಫರ್ಮೇಷನ್ ಡೇಟಾ ಅವ್ರಿಗೆ ರಿಸೀವ್ ಆಗುತ್ತೆ ಸೊ ನಾವು ರಿಸೀವ್ ಮಾಡ್ಕೊಳ್ಳಿದ್ದಕ್ಕೆ ಒಂದು ಓ ಟಿ ಪಿ ಮುಖಾಂತರ ಕನ್ಫರ್ಮೇಶನ್ ಅಂತ ಒಂದು ಅದು ಒಂದ್ ಕಡೆ ಸೆಕ್ಯೂರ್ ಇದೆ ಅದು ಕೆಲವೊಂದ್ರಲ್ಲಿ ಏನಾಗುತ್ತೆ ಬಿಗ್ ಬ್ಯಾಸ್ಕೆಟ್ ಆಗಿರ್ಬೋದು ಈ ತರ ನಾವು ಆನ್ಲೈನ್ ಪರ್ಚೇಸ್ ಮಾಡಿದಾಗ ಅದು ಅವೆಲ್ಲ ಓ ಟಿ ಕೇಳ್ತಾರೆ ಅವರು ಕೆಲವೊಂದು ಅಮೆಝಾನ್ ಅಲ್ಲಿ ಓ ಟಿ ಪಿ ಕೇಳೋದಿಲ್ಲ ನಾವು ಆರ್ಡರ್ ಮಾಡಿದ್ರೆ ಜಸ್ಟ್ ಅವ್ರು ಕೊಟ್ಬಿಟ್ಟು ಹೋಗ್ತಾರ ಅದು ಒಂದು ಅದು ಕೆಲವೊಂದು ಸೆಕ್ಯೂರ್ ಇದೆ ಕೆಲವೊಂದು ಈಗ ಯಾವುದಾದ್ರು ಅಪ್ಲಿಕೇಶನ್ ಹಿಂಗ್ ಸ್ಕ್ರಾಲ್ ಮಾಡ್ತಿದ್ದಾಗ ಬಟ್ಟೆದು ಅಥವಾ ಜುವೆಲ್ಸ್ದು ಅಥವಾ ಏನಾದ್ರೂ ಪೋಸು ಬೆಲ್ಟ್ಸ್ ಈ ತರದ್ ಏನಾದರೂ ಆನ್ಲೈನ್ ಶಾಪಿಂಗ್ದು ಏನಾದ್ರೂ ಫ್ಯಾಬ್ರಸ್ ಚೆನ್ನಾಗಿದೆ ಅದನ್ನ ತಗೋಬಹುದು ಅಂತ ಅನ್ಸ್ದಾಗ ಅದನ್ನ ಕ್ಲಿಕ್ ಮಾಡಿದಾಗ ನಾವು ಅದನ್ನ ಪರ್ಚೇಸ್ ಮಾಡ್ತೀವಿ ಆನ್ಲೈನಲ್ಲಿ ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇರ್ಬೋದು ಅಥವಾ ರೀಸನಬಲ್ ಪ್ರೈಸ್ ಇರ್ಬೋದು ಸೊ ನಮಗೆ ಆನ್ಲೈನ್ ಆರ್ಡರ್ ತ್ರೂ ಬಂದ ನಂತರ ಅದನ್ನ ನಾವು ರಿಟರ್ನ್ ಮಾಡ್ತೀವಿ ಅನ್ನೋದಾದ್ರೆ ರಿಟರ್ನ್ ಆಪ್ಷನ್ನೇ ಇರೋದಿಲ್ಲ ಹೋಗ್ಬಾರ್ದು ರಿಟರ್ನ್ ಆಪ್ಷನ್ ಯಾವುದಕ್ಕೆ ಅಂತಂದ್ರೆ ಕೆಲವೊಂದು ಫ್ಲಿಪ್ಕಾರ್ಟ್ ಅಲ್ಲಿ ಇರುತ್ತೆ ಅಮೆಝಾನಲ್ಲಿ ಇರುತ್ತೆ ಅದು ಅಫಿಷಿಯಲ್ ಆಗಿದೆ ಅದು ನಾವೇನೇ ಒಂದು ಆರ್ಡರ್ ಮಾಡೋಕೋ ಅದು ಫಿಫ್ಟೀನ್ ಡೇಸ್ ಅಥವಾ ಥಿಫ್ಟೀನ್ ಡೇಸ್ ಟೈಮ್ ಕೊಟ್ಟಿರ್ತಾರೆ ಟೈಮ್ ಇರುತ್ತೆ ಸೊ ಆ ಥರ ಟೈಮ್ ಆ ಥರ ಇರೋ ಆಪ್ಗಳಲ್ಲಿ ಅವರು ಮಾಡಿದ್ರೆ ಸೇಫ್ ಆಗಿರುತ್ತೆ ಯಾವುದೋ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ ಅಲ್ಲಿ ಮಾಡಿದ್ರೆ ಅವರು ಜಸ್ಟ್ ಪರ್ಚೇಸ್ ಅಂತ ಮಾಡಿದ್ರೆ ಕಲಿಸ್ಬಿಟ್ಟಿರ್ತಾನೆ ಬಟ್ಟೆ ಆರ್ಡರ್ ಮಾಡಿರ್ತೀವಿ ಯಾವ್ದೋ ಒಂದು ಬಟ್ಟೆ ಹಾಕ್ಬಿಟ್ಟು ಕೊಟ್ಬಿಟ್ಟಿರ್ತಾನೆ ಅಲ್ಲಿ ಏನು ರಿಟರ್ನ್ ಇರೋದಿಲ್ಲ ಪೇಡ್ ಅಷ್ಟೇ ಅದು ಅದೆಲ್ಲ ಕೊಟ್ಟಬಿಟ್ಟಿರ್ತಾನೆ ಅದರದಕ್ಕೆ ಆಪ್ ಎಲ್ಲ ಇನ್ಸ್ಟಾಲೇಷನ್ ಮಾಡಕ್ ಹೋಗ್ಬಾರ್ದವ್ ಮೊಬೈಲ್ಗಳಲ್ಲಿ ಅದು ತುಂಬಾ ಕೆಲವೊಂದು ಜೆನ್ಯೂನ್ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಹೆಸರಲ್ಲೇ ಇತ್ತೀಚೆಗೆ ಆದಂತಹ ಒಂದು ಘಟನೆ ಒಂದು ರಿಜಿಸ್ಟರ್ಡ್ ಪೋಸ್ಟ್ ಬರುತ್ತೆ ಆ ರಿಜಿಸ್ಟರ್ಡ್ ಪೋಸ್ಟಲ್ಲಿ ಒಂದು ಲೆಟರ್ ಇರುತ್ತೆ ವಾನ್ ಲಕ್ಕಿ ಡಿಪ್ ಒಂದು ಕೋಟಿ ರೂಪಾಯಿ ಲಕ್ಕಿ ಡಿಪ್ ಪಡ್ಕೊಂಡಿದ್ದೀರಿ ಈ ಕ್ಯೂ ಆರ್ ಕೋಡ್ ನ ನಿಮ್ಮ ಮೊಬೈಲ್ ಕೀವರ್ಸ್ಕೊಂಡು ಮಾಡಕ್ಕೆ ಹೋಗ್ಬಾರ್ದು ಆ ತರ ಲಕ್ಕಿ ಬಂತು ಅಂತಂದ್ರೆ ಅದರದೇ ಆದ ಮೇಲ್ ಬರುತ್ತೆ ಅಫಿಷಿಯಲ್ಸ್ ಕಾಲ್ ಬರುತ್ತೆ ಅಫಿಷಿಯಲ್ ಲೆಟರ್ ಬರುತ್ತೆ ಮನೆಗೆ ಯಾಕೆ ನಾವು ಪರ್ಚೇಸ್ ಮಾಡಿದೀವಲ್ವಾ ನಾನು ಕಸ್ಟಮರ್ ನಾನು ಅಡ್ರೆಸ್ ಎಲ್ಲ ಕೊಟ್ಟಿರ್ತೀನಿ ಸೊ ನನಗೆ ಲೆಟರ್ ಬರುತ್ತೆ ಅದರದ್ದು ಲೆಟರ್ ಬರುತ್ತೆ ಈಗ ರಿಜಿಸ್ಟರ್ ಪೋಸ್ಟ್ ಅಲ್ಲಿ ಲೆಟರ್ ಬಂದಾಗ್ಲೂ ಇಂಥದ್ದು ಜನ್ಯೂನ್ ಅಂತ ಪತ್ತೆ ಮಾಡ್ಕೊಳ್ಳೋದಂತ ಇಮೇಲ್ ಥ್ರೂ ಅನ್ಕೋಬೋದ ಇಮೇಲ್ ಥ್ರೂ ಮಾಡಬಹುದು ಕಸ್ಟಮರ್ ಕೇರ್ ಇಂದ ಒಂದ್ಸತಿ ಕಾಲ್ ಮಾಡಿ ಎನ್ಕ್ವೈರಿ ಮಾಡಬೇಕು ಈ ತರ ಬಂದಿದೆ ಏನ್ ಹೇಳಿದೆ ಅಂತ ಯಾಕೆಂದ್ರೆ ಅದರಲ್ಲಿ ರಿಜಿಸ್ಟರ್ ಬಂದಿ ಬಂದಿರುತ್ತಲ್ವಾ ನಾವೇನು ಆರ್ಡರ್ ಮಾಡಿರ್ತೀವಿ ಆರ್ಡರ್ ನಂಬರ್ ಬಂದಿರುತ್ತೆ ಇನ್ನೊಂದು ಆಶ್ಚರ್ಯ ಏನಾಗುತ್ತೆ ಅಂದ್ರೆ ಈಗ ಫೇಸ್ಬುಕ್ ಮತ್ತೊಂದು ಯಾವುದೋ ಇನ್ಸ್ಟಾ ಅಪ್ಲಿಕೇಶನ್ನ ನಾವು ಕ್ಯಾಶುವಲ್ ಆಗಿ ನೋಡ್ತಾ ಇದ್ರು ಕೂಡ ಯಾವುದೋ ಒಂದು ಶೂನು ಸ್ಲಿಪ್ಪರ್ಸು ಸ್ಯಾಂಡಲ್ಸು ಏನೋ ಒಂದು ಲೈಕ್ ಆಗಿದೆ ಅಂದ ತಕ್ಷಣ ಜಸ್ಟ್ ನಾವು ಅದನ್ನು ಆ ಫೋಟೋನ ಝೂಮ್ ಮಾಡಿ ಅದು ಹೆಂಗಿದೆ ಅಂತ ನೋಡಿದ್ರು ರಿಪೀಟೆಡ್ಲಿ ಆ ಆ್ಯಡ್ಸೇ ಜಾಸ್ತಿ ಬರಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅಂದ್ರೆ ಸಂಬಡಿ ಇಸ್ ಮಾನಿಟರಿಂಗ್ ನೋಡಿ ಈಗ ಫೋನ್ ಪೇ ಇರುತ್ತಲ್ವ ಜಸ್ಟ್ ನಾವು ಫೋನ್ ಪೇನ ಸ್ಕ್ಯಾನ್ ಮಾಡಿ ತಗೊಳ್ತೀನಿ ತುಂಬಾ ಆ್ಯಡ್ ಬರುತ್ತೆ ಹೌದು ನಮಗೆ ಗೊತ್ತಿಲ್ಲದಂಗೆ ನಾವು ಸ್ಕ್ಯಾನ್ ಮಾಡಕ್ಕೆ ಹೋಗಿ ಕ್ಲಿಕ್ ಮಾಡಿಬಿಡ್ತೇವೆ ಕ್ಲಿಕ್ ಆಗಿಬಿಡುತ್ತೆ ಅದು ಇಮಿಡಿಯೇಟ್ ಆಗಿ ನಿಮ್ಗೆ ಏನಾಗುತ್ತೆ ಅದು ವೆಬ್ಸೈಟ್ ಓಪನ್ ಆಗಿಬಿಡುತ್ತೆ ನಾವೇನ್ ಮಾಡ್ತೀವಿ ಜಸ್ಟ್ ಅನ್ನ ಟ್ಯಾಪ್ ಮಾಡ್ತೀವಿ ಅಷ್ಟೇ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಆಗ್ತಾ ಇರುತ್ತೆ ಹೌದು ಹೌದು ಕ್ಲೋಸ್ ಕ್ಲೋಸ್ ಮಾಡೋದಿಲ್ಲ ವಿಂಡೋಸ್ ವಿಂಡೋಸ್ ನ ಅದು ಡೇಟಾ ಆಫ್ ಮಾಡಬೇಕು ಅದನ್ನ ಫಸ್ಟ್ ಮಾಡ್ಬೇಕು ನಾವು ಡೇಟಾ ಬಿಟ್ಬಿಡ್ತೀವಿ ಆಮೇಲೆ ಮಾಡಿದ್ರೆ ಅರ್ಜೆಂಟ್ ಬಿಟ್ಬಿಡ್ತೀನಿ ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಂಡೋಸ್ ಓಪನ್ ಆಗಿರುತ್ತೆ ಅದ್ರದ್ದು ಡೇಟಾ ಅದೇ ರಿಸೀವ್ ಆಗ್ತಾ ಇರುತ್ತೆ ಆಕ್ಸೆಸ್ ಬಿಡುತ್ತೆ ಓಪನ್ ಮಾಡಿರ್ತೀವಿ ಮಾಡ್ತಾ ಬರಬೇಕು ಇದು ಸಾಮಾನ್ಯ ಜನರಿಗೆ ಜಾಗೃತಿನೇ ಇಲ್ಲ ಇಲ್ಲ ಮೇಡಮ್ ಇಲ್ಲ ಯಾರಿಗೂ ಇಲ್ಲ ಅದನ್ನ ಫಸ್ಟ್ ಬೇಸಿಕ್ ಕಳೀಬೇಕವ್ ಕೆಲವೊಂದ್ ಏನ್ ಮಾಡ್ತಾರೆ ಮೊಬೈಲ್ ಕಾಲ್ ಮಾಡ್ತಾರೆ ಅವ್ರ ಏನ್ ಗೊತ್ತ ಮೊಬೈಲ್ ರೀಸ್ಟಾರ್ಟ್ ಮಾಡಬೇಕು ನೋಡಿ ಎಲ್ಲ ಏನಾಗುತ್ತೆ ಸರ್ವಿಸ್ ರೀಸ್ಟಾರ್ಟ್ ಆಗುತ್ತೆ ಒಂದು ಮೊಬೈಲ್ ನಾವೇನ್ ಮಾಡ್ತೀವಿ ರೀಸ್ಟಾರ್ಟೇ ಮಾಡಿಲ್ಲ ಸ್ವಿಚ್ ಸ್ವಿಚ್ ಆಫ್ ಆಗ್ತಿದೆ ಅಂತ ಹೋಗ್ಬಿಟ್ಟು ಪ್ಲಗ್ ಮಾಡ್ತೀವಿ ಅಷ್ಟೇ ಅವಾಗ ಅದು ಸ್ವಿಚ್ ಆಫ್ ಆದರೆ ಮಾತ್ರ ಅದು ಶೆಡ್ಡೌನ್ ಆಗುತ್ತೆ ಪಿಸೇ ಸಿಸ್ಟಮ್ ಪಿಸ ಆಗುತ್ತೆ ನಾವು ಮ್ಯಾನ್ಯಲಿ ನಾವೇ ಮಾಡಬೇಕು ನಾವೇ ಮ್ಯಾನುವಲಿ ಏನ್ ಮಾಡ್ತೀವಿ ಶಟ್ ಡೌನ್ ಮಾಡಬೇಕು ರಿಸ್ಟಾರ್ಟ್ ಮಾಡಬೇಕು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಆರ್ ಮಾಡಬೇಕಾದ್ರೆ ಅದು ಮಾಡಿದ್ರೆ ನಿಮ್ಗೆ ಯಾವ್ದೇ ತರ ಪಾಪ್ ಅಪ್ ಆಗಲಿ ಮೆಸೇಜ್ ಆಗ್ಲಿ ಈ ತರದ್ದೆಲ್ಲ ಅದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ತಂತ್ರಜ್ಞಾನ ಈ ಮಟ್ಟಕ್ಕೆ ಬೆಳೀತಿದೆ ಅನ್ನೋದಾದ್ರೆ ಇಷ್ಟ್ರ ಮಟ್ಟಿಗೆ ಕೆಲವರು ಹ್ಯಾಕರ್ಸು ಇದ್ದಾರೆ ಹಣಕ್ಕೆ ವಂಚನೆ ಆಗುತ್ತೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರೋದ್ರಿಂದ ಸ್ಕೂಲ್ನಲ್ಲೇ ಈ ತರದ ಸೈಬರ್ ಎಜುಕೇಶನ್ ಅನ್ನ ಕೊಟ್ಟರೆ ಸೂಕ್ತ ಅಂತ ಅನ್ಸತ್ತೆ ಸ್ಕೂಲ್ ಲೆವೆಲ್ ಅಲ್ಲಿ ಹೌದು ಮೇಡಮ್ ಮೇಡಮ್ ಈಗ ಬೇರೆ ಬೇರೆ ಕಂಟ್ರಿಗಳಲ್ಲಿ ಸ್ಕೂಲ್ ಮಕ್ಳಿಗೆ ಟ್ಯಾಬ್ ಹೆಂಗ್ ಯೂಸ್ ಮಾಡ್ತಾರೆ ಅಂತಂದ್ರೆ ನಾವು ಇನ್ನೂ ಏನು ಇಲ್ಲ ಅದು ಈಗ ನಾವು ಮಕ್ಳಿಗೆ ಲ್ಯಾಪ್ಟಾಪ್ ಏನಂತ ತೋರಿಸ್ತಿದೀವಿ ಎಲ್ ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳಿಗೆಲ್ಲ ಲ್ಯಾಪ್ಟಾಪ್ ಯೂಸ್ ಮಾಡಕ್ ಕೊಡ್ತಾರೆ ಈಗಲ್ಲ ಪೈಥಾನ್ ಯೂಸ್ ಮಾಡ್ತಿದ್ದಾರೆ ಅವರು ಡೆವಲಪರ್ಸ್ ಸಾಕ್ತಿದ್ದಾರೆ ಅವರು ಸಾಫ್ಟ್ವೇರ್ ಡೆವಲಪರ್ ಆಗ್ತಿದಾರೆ ಬೇರೆ ಒಂದು ಕಂಟ್ರಿಗಳಲ್ಲಿ ನಮ್ಮಲ್ಲಿ ಆಗ್ಬೇಕು ಅದು ನಮ್ಮಲ್ಲಿ ಇನ್ನು ಸ್ಕೂಲ್ ಗೆ ಹೋದ್ರು ಕೂಡ ಇನ್ನು ಲ್ಯಾಪ್ಟಾಪ್ ಇಲ್ಲ ಏನು ಇಲ್ಲ ಅಂತಂದ್ರೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಕೆಲವ್ರಿಗೆ ಇಲ್ಲ ರೈಟ್ ಇನ್ನು ಇದು ಬರೀ ನಾವು ಇಷ್ಟು ತನಕ ಹಣ ಕಳ್ಕೊಂಡಿರೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಆನ್ಲೈನ್ ವಂಚನೆ ಎಷ್ಟರ ಮಟ್ಟಿಗೆ ಆಗ್ತಿದೆ ಅಂತ ಹೇಳಿದ್ರೆ ಕೆಲವೊಬ್ಬ ಇವತ್ತು ಇನ್ಸ್ಟಾಗ್ರಾಮು ಫೇಸ್ಬುಕ್ ಮತ್ತೊಂದು ಅಂತ ಹೇಳಿದಾಗ ಹುಡುಗಿಯರ್ ತಮ್ಮ ಫೋಟೋಗಳನ್ನ ಹಾಕ್ತಿರ್ತಾರೆ ಬೇಕಾದವ್ರ ಸ್ಕ್ರೀನ್ಶಾಟ್ ಹೊಡ್ಕೋತಾರ ತಗೊತಾರೆ ಅದನ್ ಹೇಗ್ ಬೇಕ ಹಾಗೆ ಮಾರ್ಕ್ ಮಾಡ್ತಾರೆ ಈ ಮೂಲಕ ಕೂಡ ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರಗಳು ನಡೀತಾ ಇದೆಯಲ್ಲ ಇದ್ರ ಬಗ್ಗೆ ಈಗ ಒಂದು ಡಿಪಿಲ್ ಒಂದು ಫೋಟೋ ಹಾಕಿದೀವಿ ಅಂತ ಹೇಳಿದ್ರೆ ಅದನ್ನ ಸ್ಕ್ರೀನ್ಶಾಟ್ ಹೊಡಿದಂಗೆ ಅದನ್ನ ತಗೊಳ್ತಿರೋ ಹಂಗ ಮಾಡೋ ಟೆಕ್ನಾಲಜಿ ಯಾವ್ದು ಮಾಡ್ಬೇಕು ಇನ್ಸ್ಟಾಗ್ರಾಮ್ ಅವ್ರು ಮಾಡಬೇಕು ಫೇಸ್ಬುಕ್ ಅವ್ರು ಮಾಡ್ಬೇಕು ನೋಡಿ ಕೆಲವೊಂದು ಆ್ಯಪು ನಾನು ಬ್ಯಾಂಕ್ ಆ್ಯಪ್ ಇರುತ್ತೆ ನನ್ನ ಸ್ಕ್ರೀನ್ ಶಾಟ್ ತೊಗೊಳ್ಳೋಕೆ ಆಗೋದಿಲ್ಲ ಅದು ಹೌದು 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 ಎನ್ಕ್ವೈರಿ ಮಾಡಿದ್ರೆ ನಾವು ತಗೊಳಕ್ಕೆ ಅಲ್ಲೇ ಬಂದ್ಬಿಡುತ್ತೆ ನೋಟ್ ಟೇಕ್ ನಿನ್ ಬಂದು ಬಂದ್ಬಿಟ್ಟು ಯಾರಾದ್ರು ಬಂದ್ಬಿಡುತ್ತೆ ಅಲ್ಲೇ ಆ ತರ ಒಂದು ಸೆಕ್ಯೂರ್ ಕೊಡಬೇಕು ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ಕೊಡಬೇಕು ಫೇಸ್ ಸೋಷಿಯಲ್ ಮೀಡಿಯಲ್ಲಿ ನೀನು ನಿಂತಿರುತ್ತೆ ಸ್ಕ್ರೀನ್ ಶಾಟ್ನ ಅದು ಸೆಕ್ಯೂರ್ ಕೊಟ್ರೆ ಏನಾಗುತ್ತೆ ಅವ್ರದ್ದು ಯಾವ್ದೇ ತರ ಡೇಟಾ ಐ ಮೀನ್ ಇದೆ ನೀವು ಹೇಳ್ದಂಗೆ ಸ್ಕ್ರೀನ್ ಶಾಟ್ ತೊಗೊಳಕಾಗೋದಿಲ್ಲ ಅದನ್ನ ಫಸ್ಟ್ ಮಾಡ್ಬೇಕಂತ ಮತ್ತೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ವೈಫೈ ಯೂಸ್ ಮಾಡೋದು ಅದು ಎಷ್ಟ್ರ ಮಟ್ಟಿಗೆ ತಪ್ಪು ಮೇಡಮ್ ಮಾಡಕ್ ಹೋಗ್ಬಾರ್ದು ಫ್ರೀ ಫ್ರೀ ವೈಫೈ ಸಿಗುತ್ತೆ ಅಂತ ಮಾಡ್ತೀರ ಕನೆಕ್ಟ್ ಆಗ್ತೀರಾ ನಿಮ್ ಡೇಟಾ ಶೇರ್ ಶೇರ್ ಆಗೋಗ್ಬಿಡುತ್ತೆ ಕಂಪ್ಲೀಟ್ ಆಗಿ ಶೇರ್ ಆಗುತ್ತೆ ಫೇಸ್ಬುಕ್ ಯೂಸ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಪ್ರತಿ ಒಂದ್ ಏನಾಗುತ್ತೆ ಲಾಗಿನ್ ಐಡಿ ಸಿಗುತ್ತೆ ಅವ್ರಿಗೆ ಯಾರ್ದು ಲಾಗಿನ್ ಸಿಗುತ್ತೆ ಪಕ್ಕಾ ಸಿಗುತ್ತೆ ಅವಾಗ ಏನ್ ಮಾಡ್ತಾರ ಅದನ್ನ ಹ್ಯಾಕಿಂಗ್ ಮಾಡ್ತಿರ್ತಾರೆ ಅವರು ನನಗೆ ಯಾವ್ದೋ ಒಂದು ಓಟಿ ಬಂದ್ಬಿಡುತ್ತೆ ಏನೋ ಒಂದು ಲಿಂಕ್ ಬಂದು ಏನೋ ಒಂದು ಬಂದ್ಬಿಡುತ್ತೆ ಕ್ಲಿಕ್ ಕೊಟ್ಬಿಡ್ತೀರಾ ಅವ್ರಿಗೆ ಆಕ್ಸಸ್ ಸಿಗ್ಬಿಡುತ್ತೆ ಯಾವ್ದೋ ಫ್ರೀ ವೈಫೈ ಆಗಿರಬಹುದು ಈ ತರದೆಲ್ಲ ಪಬ್ಲಿಕ್ ಅಲ್ಲಿ ಯೂಸೇ ಮಾಡಕ್ ಹೋಗ್ಬಾರ್ದು ಹಾಗಾದ್ರೆ ಸಣ್ಣ ಪುಟ್ಟ ಟಿಪ್ಸ್ ಹೇಳಿ ಈಗ ನೀವಾಗಲೇ ಹೇಳ್ತಿದ್ರಿ ರೀಸ್ಟಾರ್ಟ್ ಮಾಡಬೇಕು ಮೊದ್ಲು ನೀವೆಲ್ಲ ಮೊಬೈಲ್ ಡೇಟಾ ಯೂಸ್ ಮಾಡ್ಬೇಕಾದ್ರೆ ಫಸ್ಟ್ ಮೈನ್ ಆಗಿ ಆಫ್ ಮಾಡ್ಕೊಳ್ಳಿ ಗೂಗಲ್ ಪೇ ಆಗಿರಬಹುದು ಪೇ ಆಗಿರ್ಬೋದು ಅದ್ರಲ್ಲಿ ಬರೋ ಆಡ್ಸ್ ಯಾವ್ದಕ್ಕೂ ಟಚ್ ಮಾಡಕ್ ಹೋಗ್ಬೇಡಿ ನಿಮ್ಗೆ ಅಫಿಷಿಯಲ್ ಆಗಿ ಏನಾರು ಬೇಕಾ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ ಅದಕ್ಕೋಗಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಅಲ್ಲಿ ರೇಟಿಂಗ್ಸ್ ಕೊಟ್ಟಿರ್ತಾರೆ ಎಷ್ಟು ರೇಟಿಂಗ್ಸ್ ಇದೆ ಅಂತ ಎಲ್ಲ ಪ್ರತಿಯೊಂದು ಆ ವೆಬ್ಸೈಟ್ ಬಗ್ಗೆ ಯಾವಿಂದ ಯಾವ ಇಯರ್ ಇಂದ ಸ್ಟಾರ್ಟ್ ಆಗಿದೆ ಅದರ ವಿಕಿಪೀಡಿಯಾನ ಸಿಕ್ಬಿಡುತ್ತೆ ಸ್ಟಡಿ ಮಾಡಿ ಒಂದ್ ಹತ್ತು ನಿಮಿಷ ನೀವು ನಾಲೆಜ್ ಬೆಳೆಸ್ಕೊಳ್ಳಿ ನಿಮ್ಗೆ ನಾಲೆಜ್ ಬೆಳೆಯೋದ್ರಿಂದ ನೀವು ಹತ್ತು ಜನಕ್ಕೆ ಹೇಳ್ಬೋದು ನೀವು ಏನಿಲ್ಲ ಜಸ್ಟ್ ಯಾವುದೋ ಒಂದು ಚೆನ್ನಾಗಿತ್ತು ಇಮೇಜ್ ಚೆನ್ನಾಗಿತ್ತು ಯಾವ್ದೋ ಒಂದು ಬಟ್ಟೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಸೊ ಈ ತರದ್ದೆಲ್ಲ ಆಗುತ್ತೆ ನಿಮ್ಗೆ ವಿತ್ ಇನ್ ಸೆಕೆಂಡ್ಸ್ ಎಲ್ಲ ಕಾಲ್ಸ್ ಬರುತ್ತೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಏನಾಗುತ್ತೆ ಒನ್ ಟೂ ತ್ರೀ ಫೈವ್ ಈ ತರ ಬರುತ್ತೆ ಡಬಲ್ ನೈನ್ ಡಬಲ್ ಸಿಕ್ಸ್ ಆ ತರ ಬರೋದೇ ಇಲ್ಲ ಕಾಲ್ಸ್ ಎಲ್ಲ ನಿಮಗೆ ಉತ್ತರ ಕರ ಆ ಕಡೆ ಯಾವ್ದಾದ್ರು ಡೆಲ್ಲಿ ಕಾಲ್ಸ್ ಈ ತರ ಬರುತ್ತೆ ನಂಬರ್ ನೀವು ಫೈನಲ್ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ ಸೊ ಆ ಥರ ಕಾಲ್ಸ್ಗಳು ಬರುತ್ತೆ ಫಸ್ಟ್ ಹೇಳೋದೇ ಡೇಟಾನ ಎಲ್ಲೇ ಯೂಸ್ ಮಾಡ್ರೆ ಆಫ್ ಮಾಡ್ಕೊಳ್ಳಿ ಎರಡು ದಿನಕ್ಕೆ ಒಂದ್ಸತಿ ನೀವು ಮೊಬೈಲ್ನ ರಿಸ್ಟಾರ್ಟ್ ಮಾಡಿ ಅದನ್ನ ಬೇಸಿಕ್ ಮಾಡಿದ್ರೆ ಈ ಥರದ್ದು ಏನೂ ಆಗೋದಿಲ್ಲ ಕೆಲವೊಂದು ಅನ್ವಾಂಟೆಡ್ ಕಾಲ್ಸ್ ಇರುತ್ತೆ ಅದನ್ನ ಬ್ಲಾಕ್ ಲಿಸ್ಟ್ ಹಾಕೋದಕ್ಕೂ ಆಪ್ಷನ್ ಕೊಟ್ಟಿರುತ್ತೆ ಬ್ಲಾಕ್ ಲಿಸ್ಟ್ ಹಾಕಿದ್ರು ಕಾಲ್ ಬರೋ ಚಾನ್ಸಸ್ ಇರುತ್ತಲ್ಲ ಇರುತ್ತೆ ಮೇಡಮ್ ಯಾಕೆಂದ್ರೆ ಇವಾಗ ಸಿಸ್ಟಮ್ಯಾಟಿಕಲ್ ಏನಾಗುತ್ತೆ ಸಿಸ್ಟಮಲ್ಲಿ ಇವಾಗ ನಾನು ಲೋನ್ ಅಂತ ಹೇಳಿದ್ದೆ ಅವ್ರು ಏನ್ ಮಾಡ್ತಾರೆ ಒಂದು ಸಿಸ್ಟಮ್ ಒಂದು ಅಪ್ಲಿಕೇಶನ್ ಇದೆ ಅಪ್ಲಿಕೇಶನ್ ಏನ್ ಮಾಡ್ತಾರೆ ನಮ್ಮ ನಂಬರ್ನ ಹ್ಯಾಕ್ ಅಷ್ಟೇ ಅದು ದಿನಕ್ಕೆ ಕೋಟಿ ಒಂದಷ್ಟು ನಂಬರ್ ಬಿಡುತ್ತೆ ಅದು ಆ ಸಿಸ್ಟಮ್ ಜನರೇಟ್ ಆಗ್ತಾ ಇರುತ್ತೆ ಕಾಲ್ ಕಟ್ ಮಾಡ್ತೀವ ಪರ್ ಡೇಗೆ ನಿಮಗೆ ಐದು ಕಾಲ್ ಬರುತ್ತೆ ಅದು ಡಿಫ್ರೆಂಟ್ ಡಿಫ್ರೆಂಟ್ ನಂಬರ್ ಅಲ್ಲಿ ಒಂದು ಐದು ಕಾಲ್ಸ್ ಬರುತ್ತೆ ಅದ್ರ ಕೆಲಸನೇ ಅದು ಈ ನಂಬರ್ಗೆ ನಾನು ಕಾಲ್ ನಾನು ಸೆಂಡ್ ಮಾಡ್ಬೇಕಷ್ಟೇ ಆ ಸಿಸ್ಟಮ್ ಅದೇ ವರ್ಕ್ ಆಗ್ತಾ ಇರುತ್ತೆ ಆ ಥರ ನಾವು ಏನು ಬಟ್ ನಿಮಗೆ ಅದು ಐಫೋನಲ್ಲಿ ತುಂಬ ಸೆಕ್ಯೂರ್ ಇದೆ ಆ ಥರ ಬರೋದಿಲ್ಲ ತುಂಬಾ ಅದು ನೀವು ಒಂದ್ಸತಿ ಆ ಥರ ಬ್ಲಾಕ್ ಮಾಡಿದ್ರೆ ಆ ರಿಲೇಟೆಡ್ ಏನಿರುತ್ತೆ ಅದು ಬರೋದೇ ಇಲ್ಲ ಬಟ್ ಆಂಡ್ರಾಯ್ಡಲ್ಲಿ ಅಲ್ಲಿ ಮಾತ್ರ ಬರ್ತಾನೆ ಇರುತ್ತೆ ನೀವು ಒಂದು ಕಾಲ್ ಬ್ಲಾಕ್ ಮಾಡಿದ್ರೆ ಬರ್ತಾನೆ ಇರುತ್ತೆ ಓಕೆ ಈಗ ನಾವು ಹಣದ ಬಗ್ಗೆ ಮಾತಾಡಿದ್ವಿ ಅಥವಾ ಫೋಟೋಸ್ ಮಿಸ್ಯೂಸ್ ಆಗುವಂಥದ್ದು ಆನ್ಲೈನಲ್ಲಿ ಜನರು ತಮ್ಮನ್ನು ತಾವು ಹೇಗೆ ಒಳಪಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಕ್ಕಳು ಮೊಬೈಲನ್ನು ನೋಡ್ತಾ ಇರೋದು ಸೊ ಅಶ್ಲೀಲವಾದಂತಹ ವಿಡಿಯೋಗಳನ್ನು ನೋಡುವಂಥದ್ದು ಈಗ ಹಲವಾರು ಪ್ರಕರಣ ನಾವು ನೋಡ್ತಾ ಇರ್ತೀವಿ ಚಿಕ್ಕ ಚಿಕ್ಕ ಮಕ್ಕಳು ಅಣ್ಣನಿಂದ ತಂಗಿ ಪ್ರೆಗ್ನೆಂಟ್ ಆಗಿರೋದು ಹದಿನಾರು ಹದಿನಾಲ್ಕು ವರ್ಷ ಈ ಥರನೂ ಕೂಡ ವಂಚನೆಗೊಳಗಾಗ್ತಿದ್ದಾರೆ ಸೊ ಹಾಗಾಗಿ ಇಮೇಲ್ ಐ ಡಿ ಕ್ರಿಯೇಷನ್ ಅನ್ನೋದಾದರೆ ಮಕ್ಕಳು ಇಮೇಲ್ ಐ ಡಿ ಬಳಸ್ತಾರೆ ಮೊಬೈಲ್ ಬಳಸೋದು ಬಳಸ್ತಾರೆ ಅನ್ನೋದಾದರೆ ಜೆನ್ಯೂನ್ ವೀಡಿಯೋಸ್ನ ನೋಡುವಂಥದ್ದು ಅದಕ್ಕೆ ಮಾತ್ರ ಬ್ಲಾಕ್ ಮಾಡೋಕ್ಕಾಗಲ್ವ ಟೆಕ್ನಾಲಜಿ ಆ ಮಟ್ಟಿಗೆ ಮುಂದೆ ಬಟ್ ಏನಾಗುತ್ತೆ ಗೊತ್ತಾ ಗೊತ್ತಮ್ಮ ಬ್ಲಾಕ್ ಮಾಡಿದ್ರೆ ಎಂಟೈರ್ ಸಿಸ್ಟಮ್ ಬ್ಲಾಕ್ ಆಗುತ್ತೆ ಅದು ಈ ಪರ್ಟಿಕ್ಯುಲರ್ ಯೂಸ್ ಯೂಸ್ ಅಸ್ಗೆ ಬ್ಲಾಕ್ ಮಾಡೋಕ್ಕಾಗಲ್ಲ ಒಂದು ಆಫೀಸಲ್ಲಿ ಇದ್ರೆ ಪರ್ಟಿಕ್ಯುಲರ್ ಯೂಸರ್ಸ್ ಅಂತ ಇರುತ್ತೆ ಪೊಲೀಸ್ ಇಸ್ ವೈಸ್ ಇರುತ್ತೆ ಆ ಪಾಲಿಸಸ್ ಏನು ಮಾಡ್ತೀವಿ ಅವ್ರ ಯೂಸರ್ ನೇಮ್ ಆಡ್ ಮಾಡ್ತೀವಿ ಸೊ ಇವ್ರಿಗೆ ಇಂತದ್ದು ಆಕ್ಸೆಸ್ ಬೇಕು ಅಂತ ನಾವು ಫೇರ್ವಲ್ ಅಲ್ಲಿ ಆಡ್ ಮಾಡ್ತೀವಿ ಅದು ಆಫೀಸ್ಗಳಲ್ಲಿ ಮಾತ್ರ ಸಾಧ್ಯ ಇರುತ್ತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಧ್ಯನೇ ಇಲ್ಲ ಅದು ನಿಮಗೆ ಫುಲ್ ಆಕ್ಸೆಸ್ ಬೇಕೇ ಬೇಕು ಅವ್ರಿಗೆ ಈಗ ಈಗ ಈ ಒಂದು ಮಗುನ ಮನೇಲಿರೋ ತಾಯಿಯ ಮೊಬೈಲ್ ನ ಮಗುನೂ ಯೂಸ್ ಮಾಡುತ್ತೆ ಅನ್ನೋದಾದ್ರೆ ಅಥವಾ ತಂದೆ ಮೊಬೈಲ್ ನ ಮಗುನು ಯೂಸ್ ಮಾಡೋದಾದ್ರೆ ತಂದೆ ತಾಯಿ ಏನೇನ್ ಆಕ್ಸೆಸ್ ಮಾಡಿದ್ರೆ ಅದು ಮಗು ಸಿಕ್ಕದಂಗ ಆಯ್ತು ಸಿಗುತ್ತೆ ಅಥವಾ ಅಥವಾ ಒಂದು ಇಮೇಲ್ ಅವ್ರು ಏನ್ ಮಾಡಬೇಕಂದ್ರೆ ಮೊಬೈಲ್ ಕೊಡ್ತಾರಲ್ಲ ಅದಕ್ಕೆ ನೆಟ್ ಇರಬಾರ್ದು ವೈಫೈ ಕನೆಕ್ಟಿವಿಟಿ ಕನೆಕ್ಟಿವಿಟಿರಬಾರ್ದು ಏನು ಏನ್ ಯಾವುದೋ ಒಂದು ಕಾರ್ಟೂನ್ ಇರುತ್ತೆ ಡೌನ್ಲೋಡ್ ಈಗ ಯಾವ ಒಂದು ಮ್ಯಾಥಮೆಟಿಕ್ಸ್ ಅಥವಾ ಎಜುಕೇಶನ್ ರಿಲೇಟೆಡ್ ಒಂದು ಕಾರ್ಟೂನ್ ಅಲ್ಲಿ ನಿಮಗೆ ಸುಮಾರು ಸಿಗುತ್ತೆ ಅದನ್ನ ಕೊಟ್ಬಿಟ್ರೆ ಆ ಮಗುನು ಕೂಡ ಅದನ್ನ ಕಾರ್ಟೂನ್ ನೋಡಿಕೊಂಡು ಮ್ಯಾಥಮೆಟಿಕ್ಸ್ ಬರೆಯೋದಾಗಿರ್ಬೋದು ಅದರಿಂದ ಎಜುಕೇಟೆಡ್ ಅವರಿಗೆ ಎಜುಕೇಷನ್ಸ್ ಮತ್ತೆ ಸ್ಟ್ರಾಂಗ್ ಆಗುತ್ತೆ ಆ ಥರ ಕೊಡಬೇಕು ಡೇಟಾ ಮಾತ್ರ ಆನ್ ಮಾಡಿ ಮೊಬೈಲ್ ಕೊಡಲೇಬಾರ್ದು ಮಕ್ಕಳಿಗೆ ರೈಟ್ ಇನ್ನೊಂದು ಬೈ ಮಿಸ್ಟೇಕ್ ಆಗಿಯೋ ನಾ ನಾವು ನಮ್ಮ ಹಣ ಕಳ್ಕೊಂಡಿರ್ಬೋದು ಬೈ ಮಿಸ್ಟೇಕ್ ಆಗಿ ಯಾರು ಅಕೌಂಟಿಗೆ ಹಾಕಿರ್ಬೋದು ಅಥವಾ ನಾವು ಪರ್ಚೇಸ್ ಮಾಡಿ ಅದು ನಮಗೆ ಬೇಡ ಅಂತ ನಿರ್ಧಾರ ಮಾಡಿರ್ಬೋದು ರೀಫಂಡ್ ಚಾನ್ಸಸ್ ಇರುತ್ತೆ ಇಲ್ಲ ಮೇಡಮ್ ಕೆಲವೊಂದಕ್ಕೆ ಮಾತ್ರ ಆಪ್ಷನ್ಸ್ ಇರುತ್ತೆ ಅದೇ ಹೇಳಿದೆ ನಾನು ಅಮೆಝಾನ್ ಫ್ಲಿಪ್ಕಾರ್ಟ್ ಕೆಲವು ಅಷ್ಟು ಅಷ್ಟಕ್ಕೆ ಮಾತ್ರ ನಮ್ಗೆ ಆಪ್ಷನ್ಸ್ ಇರುತ್ತೆ ಇದು ನನಗೆ ಬೇಡ ಅಂತಂದ್ರೆ ರೀಫಂಡ್ ಆಪ್ಷನ್ಸ್ ಕೆಲವೊಂದಕ್ಕೆ ಇರೋದೇ ಇಲ್ಲ ಅಲ್ಲಿ ರೀಫಂಡ್ ಅಂತ ಬಟ್ ನಿಮಗೆ ಬರೋದಿಲ್ಲ ಅದು ರೈಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಸಾಮಾನ್ಯವಾಗಿ ತಂತ್ರಜ್ಞಾನ ಅಂದಾಗ ಎಲ್ರೂ ಅಡಾಪ್ಟ್ ಮಾಡ್ಕೊತಾ ಇರ್ತಾರೆ ಆದರೆ ಹಣವನ್ನು ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಎಲ್ಲಿ ಎಚ್ಚರದಿಂದ ಇರ್ಬೇಕು ಅಂತ ತಿಳಿಸ್ಕೊಟ್ರಿ ಧನ್ಯವಾದ ಯು ಸೊ ನೋಡಿದ್ರಿಂದ ವೀಕ್ಷಕರಿಗೆ ಕಳೆದ ಐದು ವರ್ಷಗಳ ಅಂದಾಜು ಅಂತ ನೋಡೋದಾದ್ರೆ ಐನೂರ ತೊಂಬತ್ತಾರು ಕೋಟಿ ಹಣವನ್ನು ಜನಸಾಮಾನ್ಯರು ಕಳ್ಕೊಂಡಿದ್ದಾರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಇಂದ ವರ್ಷಕ್ಕೆ ನೋಡಿ ನೂರು ನೂರ ಇಪ್ಪತ್ತು ಕೋಟಿ ಆಯಿತು ಹಾಗಾಗಿ ಜನಸಾಮಾನ್ಯರು ಆನ್ಲೈನ್ ಟ್ರಾನ್ಸಾಕ್ಷನ್ನ ಮಾಡುವ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ತಂತ್ರಜ್ಞಾನ ಬೆಳೀತಾ ಇದೆ ನಾವು ಕೂಡ ಅಡ್ವಾನ್ಸ್ ಆಗ್ತಾ ಇದ್ದೀವಿ ಆದರೆ ಎಚ್ಚರ ತಪ್ಪಿದರೆ ನಾವು ಕಷ್ಟಪಟ್ಟು ದುಡಿದಂಥ ಹಣವನ್ನು ಗೌರವವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಎಚ್ಚರ ಅಂತ ಹೇಳ್ತೇವೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜೀಕರಣ ನ್ಯೂಸ್ ಸತ್ಯವೇ ൂതിയ ജീവാള